ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್ ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್ ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಗೆಳೆಯರೇ, ಇವತ್ತಿನ ವಿಶೇಷ ಕಾರ್ಯಕ್ರಮ ಚಲೋ ಉಡುಪಿಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಇವತ್ತು ಪ್ರಸ್ತುತವಾಗಿ ಉಡುಪಿಯಲ್ಲಿ ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂಥ ವಿಷಯ, ಅನೇಕ ಚರ್ಚೆಗಳ ನಡುವೆ, ಅನೇಕ ತಡೆಗಳ ನಡುವೆ ಇವತ್ತು ಚಲೋ ಉಡುಪಿ ಅನ್ನುವಂಥ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಉಡುಪಿಯಲ್ಲಿ ನೆರವೇರಿದೆ. ಬಹುಶಃ ಈ ವಿಚಾರದ ಕುರಿತಾಗಿ ನಾವಿವತ್ತು ಚರ್ಚೆಯನ್ನು ಮಾಡಲಿಕ್ಕಿದ್ದೇವೆ. ಇಲ್ಲಿ ಯಾವ ಅತಿಥಿಗಳ ಅವಶ್ಯಕತೆಯೂ ನಮಗಿಲ್ಲ, ಕಾರಣ ಇದು ಉಡುಪಿಯ ವಿಷಯ. ಆದ್ದರಿಂದ ನಾವು ನೇರವಾಗಿ ನಿಮ್ಮೊಂದಿಗೆ ಫೋನಿನಲ್ಲಿ ಸಂಪರ್ಕವನ್ನು ಪಡಿತೇವೆ, ನಾವು ಚರ್ಚೆಯನ್ನು ಮಾಡೋಣ. ಅದಕ್ಕೂ ಮೊದಲಿಗೆ ಸಣ್ಣದೊಂದು ಬೈಟನ್ನು, ವಿಷುವಲನ್ನು ನೋಡಿ ಬರೋಣ. ಮತ್ತು ಮನು ಅಧರ್ಮ ಶಾಸ್ತ್ರದ ನಡುವಿನ ಒಂದು ಸಂಘರ್ಷ. ಈ ಕೋಮು ಶಕ್ತಿಗಳು ನರೇಂದ್ರ ಮೋದಿ ಅವರ ನೇತೃತ್ವ ಸರ್ಕಾರ ಬಂದ ನಂತರ ಆಕ್ರಮಣಕಾರಿಯಾಗಿ, ಬಹಳ ಆಕ್ರಮಣಕಾರಿಯಾಗಿ, ಅತ್ಯಂತ ತೀವ್ರವಾಗಿ, ವೇಗವಾಗಿ ಈ ದೇಶವನ್ನು ಕೇಸರೀಕರಣ ಮಾಡುವುದಕ್ಕೆ, ವೈದಿಕೀಕರಣ ಮಾಡುವುದಕ್ಕೆ ಕಾರ್ಯತಂತ್ರವನ್ನು ರೂಪಿಸ್ತಾ ಇದ್ದಾರೆ. ಅದರ ಮೂಲಕ ನಮ್ಮ ಸಂವಿಧಾನವನ್ನು ನುಚ್ಚುನುರು ಮಾಡಿ ಆ ಸ್ಥಾನದಲ್ಲಿ ಮನುಧರ್ಮ ಶಾಸ್ತ್ರವನ್ನು ತರುವಂತ ಒಂದು ಕಾರ್ಯಸೂಚಿಯನ್ನು ಇಟ್ಟುಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಆಕ್ರಮಣಗಳಿಗಾಗಿ ಕೆಲಸ ಮಾಡ್ತಾ ಇದ್ದಾರೆ. ದನದ ಹೆಸರಿನಲ್ಲಿ ಅದಕ್ಕೋಸ್ಕರ ಜನರನ್ನು ಕೊಂದು ಹಿಂದೂ ಮುಸ್ಲಿಂ ಅಂತ ಸಮಾಜವನ್ನು ಒಡೆದು ಈ ದೇಶದ ಶಾಂತಿಯುತ ಜೀವನಕ್ಕೆ ಬೆಂಕಿ ಹಚ್ಚುವಂತ ಒಂದು ಕೆಲಸವನ್ನು ಮಾಡುವುದರ ವಿರುದ್ಧವಾಗಿ ನಿಮ್ಮ ಈ ಆಟವನ್ನು ನಾವು ನಡೀಲಿಕ್ಕೆ ಬಿಡೋದಿಲ್ಲ. ಈ ದೇಶದ ಶೂದ್ರ ಶಕ್ತಿ ಎಚ್ಚೆತ್ತುಕೊಳ್ತಾ ಇದೆ, ಶೂದ್ರ ಶಕ್ತಿ ಜಾಗೃತವಾಗ್ತಾ ಇದೆ. ಈ ಶಕ್ತಿ ಒಮ್ಮೆ ಎದ್ದು ನಿಂತು ಮೈ ತೊಡಗಿದರೆ ನಿಮ್ಮ ನಿಮ್ಮ ಅಡ್ರೆಸ್ ಈ ದೇಶದಲ್ಲಿ ಉಳಿಯೋದಿಲ್ಲ ಅಂತೇಳಿ ಪ್ರಶಾಂತ್ ಪೂಜಾರಿ ಎನ್ನುವಂತ ಒಂದು ಹಿಂದುತ್ವವಾದಿಯನ್ನ ಕೊಂದು ಇವತ್ತಿಗೆ ಒಂದು ವರ್ಷಷ್ಟು ಬರ್ಬರವಾಗಿ ಕೊಂದಾಕಿದ್ರು ಅಂದ್ರೆ ಇದೇ ದನಗಳ ಕಾಲುಗಳಿಂದ ಆತನ ತುಳಸಿ ತುಳಸಿ ಸಾಯಿಸಿದ್ರು. ಆತ ನಾನು ಕೂಡ ಆರ್ ಎಸ್ ಎಸ್ ನ ಕಾರ್ಯಕರ್ತನ. ಈ ಬುದ್ಧಿಗೇಡಿಗಳಿಗೆ ಒಂದು ಚೂರು ಮನಸ್ಸು ಕರಗಲಿಲ್ಲ. ಅವನ ಸೌಜನ್ಯ ಅನ್ನುವಂತ ಒಂದು ಹೆಣ್ಮಗಳು, ಪಿ ಯು ಸಿ ಓದ್ತಿದ್ದಂತ ಒಂದು ಹೆಣ್ಮಗಳನ್ನ ಬರ್ಬರವಾಗಿ ಅತ್ಯಾಚಾರ. ಗೆಳೆಯರ್ ಇದೆ, ಆದ್ರೆ ಆ ಕುಟುಂಬಗಳಿಗೆ ಇದುವರೆಗೂ ನ್ಯಾಯ ಸಿಕ್ಕೇ ಇಲ್ಲ. ನಮ್ಮ ಅಂಕಿಅಂಶ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ಅನ್ಸುತ್ತೆ. ನೀವು ಇವತ್ತು ಹಿಂದೂ ಪೇಪರ್ ಓದಿದ್ರೆ ನಮ್ಗೆಲ್ರಿಗೂ ದಂಗು ಬಡಿಸುವಂತ ಒಂದು ಅಂಕಿಅಂಶ ಅದರಲ್ಲಿತ್ತು. ಅದರಲ್ಲಿ ಶರ್ಮಾ ಗೆಳೆಯರೇ, ಇದೀಗ ನಮ್ಮೊಂದಿಗೆ ಕಾಲ್ ಅಲ್ಲಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ, ಅವರನ್ನ ಮಾತಾಡ್ಸೋಣ. ಅದಾದ ನಂತರ ನಾವು ನೇರವಾಗಿ ಚರ್ಚೆಗೆ ಹೋಗೋಣ. ಹಲೋ ಹಲೋ ಹಲೋ, ಹಾ ಸರ್ ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ಹಲೋ ಹಲೋ ಹಲೋ, ಶಶಿಧರ್ ಅವರೇ ಹೇಳಿ. ನಿಮ್ಮ ಧ್ವನಿ ಕೇಳಿಸ್ತಾ ಇದೆ. ಇವತ್ತು ಈ ಒಂದು ಕಾರ್ಯಕ್ರಮ ಏನಾಯ್ತು, ಚಲೋ ಉಡುಪಿ, ಆಹಾರ ನಮ್ಮ ಹಕ್ಕು, ಭೂಮಿ ನಮ್ಮ ಹಕ್ಕು ಅನ್ನುವಂತಹ ಈ ಒಂದು ಧ್ಯೇಯ ವಾಕ್ಯದೊಂದಿಗೆ ಇವರು ಏನು ಇವತ್ತು ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ದಾರೆ, ಅದರ ಬಗ್ಗೆ ನಿಮ್ಮ ಅನಿಸಿಕೆ ಬೇಕಾಗಿದೆ. ಕಾರ್ಯಕ್ರಮ ತುಂಬಾ ಅಗತ್ಯವಾದದ್ದು ಉಡುಪಿಯಲ್ಲಿ. ಯಾವ ಆಹಾರವನ್ನ ಹಿಡ್ಕೊಂಡು ಏನು ಇಲ್ಲಿ ದಲಿತರ ಮೇಲೆ, ದಮನಿತರ ಮೇಲೆ ದಾಳಿಗಳಾಗ್ತಾ ಇದೆ, ಕೊಲೆಗಳಾಗ್ತಾ ಇದೆ, ಅದನ್ನ ಪ್ರತಿಭಟಿಸಬೇಕಿತ್ತು. ಮತ್ತೆ ರಾಜ್ಯದಾದ್ಯಂತ ಒಂದು ಭೂಮಿ ಆಂದೋಲನ ನಡೀತಾ ಇದೆ, ದಲಿತರಿಗೆ ಭೂಮಿಯನ್ನು ಕೊಡಬೇಕು ಅಂತ. ಆ ಹಿನ್ನೆಲೆಯಲ್ಲಿ ಒಂದು ಬಹಳ ಸ್ವಾಗತಾರ್ಹವಾದ ಒಂದು ಐತಿಹಾಸಿಕ ಮೂಮೆಂಟ್ ಅಂತ ಹೇಳ್ಬೋದು, ಯಾಕೆಂದ್ರೆ ಇಂತಹ ಚಳವಳಿ ಇತ್ತೀಚೆಗೆ ನಡೆದಿಲ್ಲ. ಅಲ್ಲ ಶಶಿಧರ್ ಅವರೇ, ಇಲ್ಲಿ ನಮ್ಗೆ ಈಗ ಮುಖ್ಯವಾಗಿ ಬೇಕಿರ್ತಕ್ಕಂತ ಪ್ರಶ್ನೆ, ಈಗ ಜನರಿಂದ ನಮ್ಗೆ ಕೇಳಿ ಬರ್ತಾ ಇರತಕ್ಕಂತ ಪ್ರಶ್ನೆ, ಚಲೋ ಉಡುಪಿ ಬೇಕಿತ್ತ? ಕಾರಣ ಉಡುಪಿ ಅನ್ನೋದು ಒಂದು ಕಾಮ್ ಸಿಟಿ, ಅದು ಎಲ್ಲರಿಗೆ ಗೊತ್ತಿದೆ. ಅದು ಉಡುಪಿಯನ್ನ ಟಾರ್ಗೆಟ್ ಮಾಡಿ ಚಲೋ ಉಡುಪಿ ಅನ್ನುವಂತಹ ಈ ಒಂದು ಕಾರ್ಯಕ್ರಮ ಬೇಕಿತ್ತ ಅಂತ ಈಗ ಟಾರ್ಗೆಟ್ ಮಾಡಿದ್ ಯಾರು? ಉಡುಪಿ ಚಲೋ ಅಂದ್ರೆ ಉಡುಪಿಯನ್ನ ಟಾರ್ಗೆಟ್ ಮಾಡಿ ಮಾಡಿದ ಕಾರ್ಯಕ್ರಮ ಅಲ್ಲ. ಉಡುಪಿಯಲ್ಲಿ ನಡೀತಾ ಇರುವಂತ ಅನ್ಯಾಯಗಳನ್ನ ಪ್ರತಿಭಟಿಸಬೇಕು, ಮತ್ತು ಉಡುಪಿಯ ಏನು ಈ ರೀತಿಯ ಒಂದು ಮನಸ್ಥಿತಿ ಇದೆ ನಮ್ಮ ಜನರಲ್ಲಿ ಮೂಡ್ತಾ ಇದೆ, ಸಂಘ ಪರಿವಾರದವರು ಒಂದು ಮೂಡಿಸ್ತಾ ಇರುವ ಒಂದು ಮನಸ್ಥಿತಿ, ಅದನ್ನೆಲ್ಲ ಅಪೋಸ್ ಮಾಡಬೇಕು. ಜೊತೆಗೆ ದಲಿತರ ಹಕ್ಕುಗಳು,
ಇವುಗಳಿಗೋಸ್ಕರ ಒಂದು ಉಡುಪಿ ಚಲೋ ನಡೆದಿದೆ ಅಲ್ಲ. ಉಡುಪಿಯನ್ನು ಯಾರು ಟಾರ್ಗೆಟ್ ಮಾಡಿಲ್ಲ, ಉಡುಪಿಯಲ್ಲಿ ಟಾರ್ಗೆಟ್ ಮಾಡಲಿಲ್ಲ ಸರಿ. ಆದರೆ ಈ ಚಲೋ ಉಡುಪಿ ಅನ್ನುವ ಹೆಸರು ಯಾಕೆ ಬಂತು? ಈಗ ಮುಖ್ಯವಾಗಿ ಬರ್ತಿರ್ತಕ್ಕಂಥ ಪ್ರಶ್ನೆ ಅದೇ, ಚಲೋ ಬೇರೆ ಯಾವುದೋ ಒಂದು ಹೆಸರನ್ನು ಇಡ್ಬೋದಾಗಿತ್ತು, ಅಥವಾ ಚಲೋ ದಲಿತರ ಸಮ್ಮೇಳನ ಅಂತ ಇಡ್ಬೋದಾಗಿತ್ತು, ಅದ್ರದ್ದೆಲ್ಲವನ್ನ ಬಿಟ್ಟು ಉಡುಪಿ ಚಲೋ ಯಾಕೆ ಬೇಕಿತ್ತು? ಹಾಗೆಲ್ಲ ಯಾರು ಇಡಲ್ಲ, ಚಲೋ ದಲಿತರ ಸಮ್ಮೇಳನ ಹಂಗೆಲ್ಲ ಯಾರು ಇಡಲ್ಲ. ಯಾವ ಸಿಟಿಯಲ್ಲಿ ಚಳವಳಿ ಮಾಡ್ತೀವಿ, ಈಗ ಧಾರವಾಡಕ್ಕೆ ನಾವು ಒಂದು ಆಗ್ರಹವನ್ನು ಮಾಡಿ ಹೋಗ್ತೀವಾದ್ರೆ ನಾವು ಧಾರವಾಡ ಚಲೋ ಅಂತೀವಿ. ಈಗ ಕೆಲವು ಎರಡು ಸಂಘಟನೆಗಳು ಕೆಲವೊಮ್ಮೆ ಬಿಡಿ ಕಾರ್ಮಿಕರು ಮತ್ತೆ ಎಲ್ಲ ಕರ್ಕೊಂಡು ಬೆಂಗಳೂರು ಚಲೋ ಅಂತ ಮಾಡ್ತಾರೆ. ಸೊ ಹಾಗಾಗಿ ಎಲ್ಲಿ ನಮ್ಮ ಆಗ್ರಹವನ್ನ ಮಾಡಬೇಕು ಆ ಸಿಟಿಯನ್ನು ಟಾರ್ಗೆಟ್ ಮಾಡಿ ಉಡುಪಿ ಚಲೋ, ಬೆಂಗಳೂರು ಚಲೋ, ದೆಹಲಿ ಚಲೋ, ಇದೆಲ್ಲ ಕಾಮನ್. ಇದು ಎಲ್ಲ ಪಕ್ಷಗಳು ಎಲ್ಲ ರಾಜಕೀಯ ಸಂಘಟನೆಗಳು ಕೂಡ ಮಾಡ್ತವೆ, ನಮ್ಮೊಂದು ರಾಜಕೀಯೇತರ ಸಂಘಟನೆ ಮಾಡಿದ್ದಾರೆ ಖಂಡಿತ. ಇದರಲ್ಲಿ ಈಗ ಮುಖ್ಯವಾಗಿ ಇದರ ಉದ್ದೇಶ ಏನು? ಇದರ ಉದ್ದೇಶ ನಾನು ಹೇಳಿದ ಹಾಗೆ ಆಹಾರ ನಮ್ಮ ಆಯ್ಕೆ, ನಮ್ಮ ಹಕ್ಕು. ನಮ್ಮ ಆಹಾರವನ್ನ ನಾವು ಕುಂಬಳಕಾಯಿ ಆದ್ರೂ ತಿಂತೀವಿ, ಕೋಳಿ ಆದ್ರೂ ತಿಂತೀವಿ, ನೀವು ಕೇಳಬಾರ್ದು. ಎರಡನೇದು ಭೂಮಿ. ಏನು ಇವತ್ತು ಇಡೀ ರಾಜ್ಯದಲ್ಲಿ ಕಂದಾಯ ಇಲಾಖೆಯ ಭೂಮಿಯನ್ನ ಪಟ್ಟಭದ್ರ ಹಿತಾಸಕ್ತಿಗಳು ಕಬ್ಜಾ ಮಾಡಿ ಕೂತ್ಕೊಂಡಿದ್ದಾರೆ. ದಲಿತರಿಗೆ ಒಂದ್ ಇಂಚ್ ಭೂಮಿ ಸಿಗಲ್ಲ, ಆದ್ರೆ ಕಾರ್ಪೊರೇಟ್ಗಳಿಗೆ ಎಕರೆಗಟ್ಟಲೆ ಭೂಮಿಯನ್ನ ದಾನವಾಗಿ ಕೊಡ್ತಾರೆ. ಈ ಒಂದು ಇದೆ ಏನಿದೆ ಇದನ್ನು ತಪ್ಪು. ಭೂಮಿ ಪ್ರತಿ ದಲಿತ ಕುಟುಂಬಕ್ಕೆ ಕನಿಷ್ಠ 5 ಎಕರೆ ಜಮೀನು ಕೊಡಬೇಕು ಅನ್ನುವಂತ ಒಂದು ದೊಡ್ಡ ಆಗ್ರಹ ಇದೆ ಇದರಲ್ಲಿ. ಸರಿ ಸರಿ ಜಿಗ್ನೇಶ್ ಅವರು, ನಿಮ್ಮ ಮಾತುಗಳನ್ನ ಬಹಳ ಆತ್ಮೀಯವಾಗಿ ಗೌರವಿಸ್ತೇವೆ. ಕಾರಣ ಇವತ್ತು ಹೌದು, ಖಂಡಿತವಾಗಿ ಹೌದು, ದಲಿತರ ಮೇಲೆ ದೌರ್ಜನ್ಯ ಆಗ್ತಾ ಇದೆ, ಅಥವಾ ದಲಿತರ ಮೇಲೆ ಹೊಡೆತವನ್ನು ಬೀಳ್ತಾ ಇದೆ, ಅವರಿಗೆ ಅನೇಕವಾದಂಥ ಹಿಂಸೆಗಳಾಗ್ತಾ ಇದೆ. ಇವತ್ತು ಇದರ ಮುಖ್ಯ ಉದ್ದೇಶವನ್ನು ನೋಡಿದಾಗ ಊನಾದ ಘಟನೆಯನ್ನು ಆಧರಿಸಿ ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಆದರೆ ಇಲ್ಲಿ ಮೂಡ್ತಕ್ಕಂಥ ಪ್ರಶ್ನೆ, ಇಲ್ಲಿ ಗೋವನ್ನು ಮಾತ್ರ ಯಾಕೆ ಕಾನ್ಸಂಟ್ರೇಟ್ ಮಾಡಲಾಗ್ತಾ ಇದೆ? ಅಲ್ಲ, ಇಲ್ಲಿ ಪ್ರಶ್ನೆ ಈಗ ಅದು ಯಾವ ಧರ್ಮ ಗೋವನ್ನ ತಿನ್ಬೇಡಿ ಅಂತ ಹೇಳ್ತೋ, ಅದೇ ಧರ್ಮ ಹಂದಿಯನ್ನ ಕೂಡ ತಿನ್ಬೇಡಿ ಅಂತ ಹೇಳ್ತದೆ, ಅಥವಾ ಬೇರೆ ಯಾವ ಅನೇಕ ಪ್ರಾಣಿಗಳನ್ನ ಕೂಡ ತಿನ್ಬೇಡಿ ಅಂತ ಹೇಳ್ತದೆ. ಇವೆಲ್ಲವನ್ನ ಬಿಟ್ಟು ಗೋವನ್ನ ಮಾತ್ರ ಯಾಕೆ, ಹಸುವನ್ನ ಮಾತ್ರ ಯಾಕೆ ಕಾನ್ಸಂಟ್ರೇಟ್ ಮಾಡಿ ಅದನ್ನ ಮಾತ್ರ ನಾವು ತಿಂತೇವೆ ಅಂತ ಇಲ್ಲಿ ಆಹಾರದ ಹಕ್ಕು ಅಂತ ಅದರನ್ನ ಹೇಳ್ತಾ ಇದ್ದಾರೆ ಅಂತ. ಇಲ್ಲಿ ತಿಂದ್ರೆ ಅವ್ರೇನ್ ಬೈಯಲ್ಲ, ಕೋಳಿ ತಿಂದ್ರೆ ಏನ್ ಮಾಡಲ್ಲ, ಕುರಿ ತಿಂದ್ರೆ ಏನ್ ಮಾಡಲ್ಲ. ಅದರಲ್ಲಿ ಇವರಿಗೆ ಬರೀ ದನವನ್ನು ಹಿಡ್ಕೊಂಡು ಯಾಕೆ ಇವ್ರು ಕೂತಿದ್ದಾರೆ? ಇಲ್ಲಿ ದೇವ್ರಲ್ವಾ, ಗಣೇಶನ ವಾಹನ ಅಲ್ವಾ, ಇಲ್ಲಿ ಯಾಕೆ ಕೊಲ್ತಾರೆ? ಇಲಿಯನ್ ತಿನ್ನೋ ಜನರು ಇದ್ದಾರೆ, ಗುಡ್ಡಗಾಡು ಜನಾಂಗಗಳಲ್ಲಿ ಇವತ್ತಿಗೂ ಇಲಿಯನ್ನ ಹೊಡೆದು ತಿಂತಾರೆ. ಬರೀ ದನವನ್ನ ಹಿಡ್ಕೊಂಡು ಭಾವನೆಗಳನ್ನ ಎಲ್ರು ಗೌರವಿಸ್ತೇವೆ, ಯಾರು ತಿನ್ನಲ್ಲ ಅದು ಅವ್ರಿಗೆ ಬಿಟ್ಟಿದ್ದು, ಯಾರು ಪೂಜೆ ಮಾಡ್ತಾರೆ ಅದು ಅವ್ರಿಗೆ ಬಿಟ್ಟಿದ್ದು. ಆದ್ರೆ ಈ ದನದ ಹೆಸರಿನಲ್ಲಿ ನಡೆಯುವ ರಾಜಕೀಯ ಇದೆಯಲ್ಲ, ಆಜಬ್ಬಾಸನಬ್ಬನನ್ನ ಬೆತ್ತಲೆ ಮಾಡಿದ್ ಯಾರು? ಉಡುಪಿಯಲ್ಲೇ ಬೆತ್ತಲೆ ಮಾಡಿದ್ದು, ಪ್ರವೀಣ್ ಪೂಜಾರಿಯನ್ನ ಕೊಲೆ ಎಲ್ಲ ಆಯ್ತು ಉಡುಪಿಯಲ್ಲೇ ಆಯ್ತು. ಎಷ್ಟು ಇವತ್ತು ನೀವು ಕರಾವಳಿಯಲ್ಲಿ ಈ ರೀತಿ ಒಂದು ಗೋವಿನ ಹೆಸರಲ್ಲಿ ನಡೆದ ಹಿಂಸೆಯಲ್ಲಿ ಕೈಕಾಲು ಕಳ್ಕೊಂಡು ಇವತ್ತಿಗೂ ಜೀವಂತ ಶವವಾಗಿ ಇರುವಂತಹ ಯುವಕರು ಇವತ್ತು ಮಂಗಳೂರಲ್ಲಿದ್ದಾರೆ. ಪಾಟಾಳಿ ಕೃಷ್ಣಯ್ಯ ಅಂತ ಹೇಳಿ ಓರ್ವ ಪೂಜೆ ಮಾಡುವ ಬ್ರಾಹ್ಮಣ, ಅವರನ್ನ ಕೊಂದವ್ರು ಯಾರು? ದನ ಸಾಗಾಟ ಮಾಡ್ತಾರೆ, ದನದ ದಲ್ಲಾಳಿ ಮಾಡ್ತಾರೆ ಅಂತೇಳಿ ಹೇಳಿ ಇವ್ರು ಸಾಗಾಟ ಮಾಡ ಇವರು ಕೊಂದರಲ್ಲ. ಪಾಟಾಳಿ ಕೃಷ್ಣ ಶೆಟ್ಟಿ ಅವ್ರು ಹಿಂದೂ ಅಲ್ವಾ, ಪ್ರವೀಣ್ ಶೆಟ್ಟಿ ಹಿಂದೂ ಅಲ್ವಾ? ಹಾಗಾಗಿ ಗೋವಿನ ಪ್ರಶ್ನೆ ಮಾತ್ರ ಅಲ್ಲ, ಇದು ಗೋವಿನ ಹೆಸರಿನಲ್ಲಿ ನಡೀತಾ ಇರುವ ರಾಜಕೀಯದ ಪ್ರಶ್ನೆ. ಹಾಗಾಗಿ ನಾವು ಬರೀ ಗೋವು ಅಂತೇನು ಮಾತಾಡ್ತಾ ಇಲ್ಲ, ಆಹಾರ ನಮ್ಮ ಹಕ್ಕು. ಕುಂಬಳಕಾಯಿ ತಿಂತೀರ ನೀವು, ನಾವು ಅವರಿಗೆ ಗೋವು ತಿನ್ನಿ ಅಂತ ಹೇಳಲ್ಲ. ಅಲ್ಲ, ಯಾಕಂದ್ರೆ October 4 ಚನ್ನರಾಯಪಟ್ಟಣದಲ್ಲಿ BR ಭಾಸ್ಕರ್ ರಾವ್ ಅವರು ಒಂದು ಹೇಳಿಕೆಯನ್ನ ನೀಡ್ತಾರೆ. ಒಂದು ವೇಳೆ 5 ವರ್ಷ ದನಗಳನ್ನ ಕೊಲ್ಲದೆ ಬಿಟ್ಟರೆ 90 ಕೋಟಿ ದನಗಳ ಸಂಖ್ಯೆ ಹೆಚ್ಚಳವಾಗಿ ಆಹಾರಕ್ಕೆ ದೊಡ್ಡ ಸಮಸ್ಯೆ ಆಗುತ್ತದೆ, ಹಾಗಾಗಿ ನಾವು ದನವನ್ನ ತಿನ್ಬೇಕಾಗ್ತದೆ ಅಂತ ಹೇಳಿಕೆ ಕೊಡ್ತಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಅರ್ಥತ್ತೀಗ ದನವನ್ನ ಹೌದು ದನ ಹೆಚ್ಚಾಗ್ತದೆ ಹೌದು, ಈಗ ದನವನ್ನ ತಿನ್ಬೇಕು ಅಂತ ಅವ್ರು ಹೇಳಿದಲ್ಲ. ಆದ್ರೆ ನೀವು ಏನು ಈ ದನಗಳು ಗೊಡ್ಡ ದನಗಳಿವೆ ಅದನ್ನ ಹಂಗೆ ಉಳಿಸ್ಕೊಂಡ್ರೆ ಅವಕ್ಕೆ ಆಹಾರ ಕೊಡ್ಲಿಕ್ಕೆ ಕೂಡ ಇಲ್ಲಿ ಏನಿಲ್ಲ. ನಿಮ್ಗೆ ಈ ದೇಶದ ಅಂಕಿ ಅಂಶಗಳ ಪ್ರಕಾರ ಈಗ ಇರುವಂತ ಗೋವುಗಳಿಗೆ 60-70% ಗೋವುಗಳಿಗೆ ಸರಿಯಾದ ಆಹಾರ ಸಿಗ್ತಾ ಇದೆ, ಆದ್ರೆ ಉಳಿದ ಗೋವುಗಳಿಗೆ ಸಿಗ್ತಾ ಇಲ್ಲ. ಇದು ಸೆನ್ಸಸ್, ಇದು ಸೆಂಟ್ರಲ್ ಗವರ್ಮೆಂಟ್ ಬಿಡುಗಡೆ ಮಾಡಿದ ಸೆನ್ಸಸ್. ಅಂತದ್ರಲ್ಲಿ ನೀವು ದನಗಳನ್ನ ಇಟ್ಕೊಳ್ತಾ ಹೋದ್ರೆ ಅದ್ರ ತಾಕತ್ತು ನಿಮ್ಗಿದ್ರೆ, ನೀವು ಸಾಕುವಂತ ಮನ್ಸಿದ್ರೆ, ಅದ್ರ ನಿಮ್ಮನ್ನ ಕೊನೆ ತನಕ ನಿಮ್ಮ ಹಟ್ಟಿಯಲ್ಲೇ ಇಟ್ಕೊಂಡು ಅದ್ರ ಅಂತ್ಯ ಸಂಸ್ಕಾರ ನೀವು ಮಾಡ್ತೀರಿ ಅಂತ ಆದ್ರೆ ಅದನ್ನ ಎಲ್ರೂ ಮಾಡ್ಬೋದು, ಯಾರಿಗಿಷ್ಟ ಇದೆ ಅದನ್ನ ಮಾಡ್ಬೋದು. ಆದ್ರೆ
ಯಾರು ದನಗಳನ್ನ ಎರಡು ದನಗಳನ್ನ ಮಾರಿ ಇನ್ನೊಂದು ದನವನ್ನು ತಂದು, ಇದು ಹೈನುಗಾರಿಕೆ ಪ್ರಶ್ನೆ ಆಹಾರದ ಪ್ರಶ್ನೆ ಅಲ್ಲ ಇದು. ಹೈನುಗಾರಿಕೆಯಲ್ಲಿ ನೀವು ಎರಡು ದನ ಗೊಡ್ಡು ದನಗಳನ್ನ ಇಟ್ಕೊಂಡು ಮತ್ತೊಂದು ದನ ತರ್ಲಿಕ್ಕಾಗಲ್ಲ. ಎರಡು ದನ ಕೊಡ್ತಾರೆ, ಅದ್ರ ನಂತರ ಅದ್ ಏನ್ ಮಾಡ್ತಾರೆ ಅದು ಕೃಷಿಕರಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ. ಖಂಡಿತವಾಗಿ ಭಾರತ ಭಾರತ ಅನ್ನೋದು ಅದೊಂದು ಸ್ವತಂತ್ರ ರಾಷ್ಟ್ರ, ಇಲ್ಲಿ ಎಲ್ಲರಿಗೂ ಸ್ವಾತಂತ್ರ್ಯ ಇದೆ. ಆದ್ರೆ ಇಲ್ಲಿ ಇನ್ನೊಂದು ವಿಚಾರ, ಇವತ್ತಿನ ಸಮ್ಮೇಳನದಲ್ಲಿ ಇನ್ನೊಂದು ವಿಚಾರ ಎಲ್ಲರಿಗೂ ಗೊತ್ತಾಗ್ತದೆ. ಇಲ್ಲಿ ಪ್ರಧಾನ ಮಂತ್ರಿ ಮೋದಿಯವರನ್ನ, ಮೋದಿಯವರ ಬಗ್ಗೆ ಅನೇಕ ಅವಹೇಳನಕಾರಿ ಮಾತುಗಳು ಬರುತ್ತವೆ. ಅವಹೇಳನಕಾರಿ ಅಂದ್ರೆ ಯಾವ ರೀತಿ, ಈ ದೇಶದ ಪ್ರಧಾನಿಯನ್ನ ಒಂದು ಸಣ್ಣ ಮಗುವಿನಿಂದ ಹಿಡಿದು ವಯೋವೃದ್ಧರ ತನಕ ಬಾಯಿ ಬರುವವರು ಯಾರೂ ಕೂಡ ಟೀಕಿಸಬಹುದು. ಅವರು ನಮ್ಮಿಂದ ಆಯ್ಕೆಯಾದ ಪ್ರತಿನಿಧಿ. ಅವಹೇಳನ ಬೇರೆ, ಟೀಕೆ ಬೇರೆ, ವಿಮರ್ಶೆ ಬೇರೆ. ಅಲ್ಲಲ್ಲ, ಯಾಕಂದ್ರೆ ಪ್ರಧಾನ ಮಂತ್ರಿಗಳು ಒಂದು ಹೇಳಿಕೆಯನ್ನು ನೀಡ್ತಾರೆ, ಯಾರು ಹೇಳಿಲ್ಲ, ಹೊಡೆಯುವುದಾದ್ರೆ ನನಗೆ ಹೊಡಿರಿ, ದಲಿತರಿಗೆ ಹೊಡಿಬೇಡಿ ಅಂತ ಹೇಳಿ. ಹೌದು, ಅದು ನಾಟಕ. ನರೇಂದ್ರ ಮೋದಿ ಅವರು ಹೇಳಿದ ಒಂದು ನಾಟಕೀಯ ಹೇಳಿಕೆ. ಅದಕ್ಕೆ ಅವರು ಯಾರು ಆ ಮಾತನ್ನು ಹೇಳಿದ್ರಲ್ಲ, ಅವ್ರ ಅಂಕಿಅಂಶಗಳ ಸಹಿತ ಮಾತಾಡಿದ್ದಾರೆ. 74 ದಲಿತ ಮಹಿಳೆಯರ ಮೇಲೆ ಗುಜರಾತ್ನಲ್ಲಿ ದೌರ್ಜನ್ಯ ನಡೀತದೆ. ಆವಾಗ ಇವರು ನರೇಂದ್ರ ಮೋದಿ ಮುಖ್ಯಮಂತ್ರಿ ಆಗಿದ್ರು ಗುಜರಾತ್ ಅಲ್ಲಿ, ಆವಾಗ ಮಾತಾಡಿಲ್ಲ. 14,000 ದಲಿತ ದೌರ್ಜನ್ಯ ಪ್ರಕರಣಗಳು ಗುಜರಾತ್ ನಲ್ಲಿ ನರೇಂದ್ರ ಮೋದಿ ಪ್ರಧಾನಿ ಆಗಿದ್ದಾಗ ನಡೆದಿದೆ, ಆವಾಗ ಮಾತಾಡಿಲ್ಲ. ಎಲ್ಲೋ ಒಂದ್ ಕಡೆ ದಲಿತ ಓನಾದ ದಲಿತರ ಒಂದು ಚಳವಳಿ ದೊಡ್ಡದಾದ ಮೇಲೆ ದಲಿತರಿಗೆ ಹೊಡಿಬೇಡಿ, ನನಗೆ ಹೊಡಿರಿ. ಯಾವಾಗ ಇದು ಈ ಪ್ರೀತಿ ದಲಿತರ ಮೇಲೆ ಸಡನ್ ಆಗಿ ಏಕ್ ಬಂತು? ಈ ರಾಜಕೀಯದ ಬಗ್ಗೆ ನಾವು ಮಾತಾಡ್ಬೇಕಲ್ವಾ? ಹಾಗಾಗಿ ಅದು ನರೇಂದ್ರ ಮೋದಿ ಅವರ ಅವಹೇಳನ ಅಲ್ಲ. ನರೇಂದ್ರ ಮೋದಿ ಅವರು ಈಗ ಯಾಕೆ ಮಾತಾಡ್ತಾರೆ ಈ ರೀತಿ, ಇಷ್ಟು ದಿವಸ ಯಾಕೆ ಮಾತಾಡ್ಲಿಲ್ಲ, ಅದನ್ನು ಕೇಳ್ತಾ ಇದ್ದೀವಿ. ಸರಿ ಶಿವ ಅವರೇ, ಇನ್ನು ನಿಮ್ಮ ಮುಂದಿನ ಕಾರ್ಯ ಏನು? ಯಾಕಂತ ಹೇಳಿದ್ರೆ ಅದೇ ಸಭೆಯಲ್ಲಿ ಹೇಳ್ತಾರೆ, ಇದು ಕೇವಲ ಒಂದು ಆರಂಭವಷ್ಟೇ, ಇನ್ನು ದೊಡ್ಡದಾಗಿರ್ತಕ್ಕಂತಹ ಒಂದು ಆಕ್ರಮಣ ನಡೀತದೆ ಅಥವಾ ನಾವು ಮೈ ಕೊಡವಿ ಹೇಳ್ತೇವೆ ಅಂತ ಅಲ್ಲಿ ಮಾತಾಡ್ತಾರೆ. ಇನ್ನು ಮುಂದಿನ ಹಂತದ ಹೋರಾಟ ಹೇಗಿರ್ತದೆ ಅಥವಾ ಮುಂದಿನ ಹಂತದಲ್ಲಿ ಯಾವ ಕಾರ್ಯಕ್ರಮಗಳನ್ನ ಮಾಡ್ಲಿಕ್ಕಿದ್ದೀರಾ? ತುಂಬಾ ಕಾರ್ಯಕ್ರಮಗಳಿವೆ. ದಲಿತರ ಹಕ್ಕುಗಳು ನಾನು ಹೇಳಿದ್ನಲ್ಲ, ಹಿಂದುಳಿದ ಜಾತಿಗಳ ಕಲ್ಯಾಣ, ಹಿಂದುಳಿದ ಜಾತಿಗಳು ಇವತ್ತು ನಡೀತಾ ಇರೋ ದೌರ್ಜನ್ಯ, ಅಲ್ಪಸಂಖ್ಯಾತರ ಮೇಲೆ ನಡೀತಾ ಇರೋ ದೌರ್ಜನ್ಯ, ದಲಿತರಿಗೆ ಸಿಗಬೇಕಾದ ಭೂಮಿ, ಅವರಿಗೆ ಸಿಗಬೇಕಾದ ಎಲ್ಲ ಹೇಳಿದೀವಿ. ಇವತ್ತು ಶಿಕ್ಷಣ, ಉದ್ಯೋಗ, ಆರೋಗ್ಯ. ಹಾಗಾದ್ರೆ ನಿಮ್ಮ ಪ್ರಕಾರ ರಿಸರ್ವೇಷನ್ಗಳೆಲ್ಲ ವ್ಯರ್ಥ ಅಂತ ಹೇಳ್ತೀರಾ? ರಿಸರ್ವೇಷನ್ಗಳ ಪ್ರಶ್ನೆ ಬಂದಿಲ್ಲ ಇವತ್ತು. ರಿಸರ್ವೇಷನ್ ವ್ಯರ್ಥ ಅಂತ ಯಾರು ಹೇಳಲಿಲ್ಲ. ಅಲ್ಲ, ಯಾಕಂತ ಹೇಳಿದ್ರೆ ಅದೇ ಹಿಂದುಳಿದ ವರ್ಗಕ್ಕೆ ಅಥವಾ ಅಲ್ಪಸಂಖ್ಯಾತರನ್ನ ಮೇಲೆ ತರಬೇಕು ಅಂತ ಹೇಳಿ ಭಾರತದ ಸಂವಿಧಾನದಲ್ಲಿ, ಅದೇ ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನದಲ್ಲಿ ರಿಸರ್ವೇಷನ್ ಅನ್ನೋದಿದೆ. ಅಥವಾ ಅವರಿಗಾಗಿ ಪ್ರತ್ಯೇಕವಾಗಿರ್ತಕ್ಕಂಥ ಅವರ ನೋವುಗಳನ್ನ ಆಲಿಸತಕ್ಕಂತಹ ದನಿಯನ್ನ ಪ್ರತಿಯೊಂದು ಸರ್ಕಾರವು ಕೂಡ ನೋಡಬೇಕು ಅನ್ನುವಂಥ ಮಾತಿದೆ. ಹಾಗಾದ್ರೆ ಇದೆಲ್ಲದೂ ಕೂಡ ಇವತ್ತು ವ್ಯರ್ಥ ಆಗ್ತಾ ಇದೆಯಾ? ವ್ಯರ್ಥ ಆಗ್ತಾ ಇಲ್ಲ, ಅದರಿಂದ ತುಂಬಾ ಲಾಭಗಳೇ ಆಗ್ತಾ ಇವೆ. ಆದ್ರೆ ಎಷ್ಟು ಲಾಭ ಆಗ್ಬೇಕಿತ್ತು ಅಷ್ಟು ಲಾಭ ತಲುಪಿಲ್ಲ. ಇವತ್ತು ರಿಸರ್ವೇಷನ್ ಇದ್ರೂ ಕೂಡ ಇವತ್ತು ದಲಿತರ ಸ್ಥಿತಿ ಹೇಗಿದೆ ಅನ್ನುವಂಥದ್ದು ಎಲ್ರಿಗೂ ಗೊತ್ತಿದೆ, ಆಯ್ತಾ? ಆಮೇಲೆ ಉಳಿದಂತೆ ಈಗ ಯಾವುದೇ ಪ್ರಶ್ನೆ ತಗೊಂಡ್ರು, ದಲಿತರಿರ್ಬೋದು, ಹಿಂದುಳಿದ ವರ್ಗದವರಿರ್ಬೋದು, ಇವತ್ತು ಪ್ರಯೋಜನ ಪಡ್ಕೊಂಡವರಲ್ಲಿ ಕೆಲವರು ಮೇಲೆ ಬಂದಿದ್ದಾರೆ ಬಿಟ್ರೆ, ಅದು ನಾವ್ ಹೇಳ್ತೀವಲ್ಲ, ಒಂದು ಯೋಜನೆ ಸರ್ಕಾರದ್ದು ಮೇಲಿಂದ ಬಂದು ಅದು ಜನರನ್ನು ತಲುಪಬೇಕು, ಆವಾಗ ಮಾತ್ರ ಅದು ಸಕ್ಸಸ್ ಆಗೋದು. ಯೋಜನೆಗಳು ಜನರನ್ನ, ಇವತ್ತು ಜಿಗ್ನೇಶ್ ಮೇವಾನಿ ಅವ್ರು ಹೇಳಿದ್ರು 1,000 ಎಕರೆ ದಲಿತರಿಗೆ ಕೊಟ್ಟಿದ್ದಾರೆ ಅಂತ ಹೇಳಿ ಕಾಗದ ಪತ್ರಗಳ ಮೇಲಿದೆ, ಅದು ದಲಿತರಿಗೆ ತಲುಪಿಲ್ಲ. ಅಂದ್ರೆ ದಲಿತರ ಹೆಸರಲ್ಲಿ ಯಾರೋ ಆಕ್ರಮಣ ಮಾಡಿದ್ದಾರೆ, ಪಟ್ಟಭದ್ರ ಹಿತಾಸಕ್ತಿಗಳು, ಇದನ್ನೆಲ್ಲ ನಾವು ಅಪೋಸ್ ಮಾಡಬೇಕಾಗಿ. ಖಂಡಿತ, ನಿಮ್ಮ ಈ ಸಲಹೆಗಳಿಗಾಗಿ ಅಥವಾ ನಿಮ್ಮ ಈ ಮಾತಿಗಾಗಿ ನಾವು ಧನ್ಯವಾದವನ್ನ ಸಲ್ಲಿಸ್ತೇವೆ. ಕೆಲವರ ಕಾರ್ಯಕ್ರಮದಲ್ಲಿ ಇನ್ನೂ ಅನೇಕ ಚರ್ಚೆಗಳನ್ನ ಮಾಡ್ಲಿಕ್ಕಿದೆ, ಅದೇ ರೀತಿಯಾಗಿ ನಿಮ್ಮ ಕಾಲನ ಕೂಡ ನಾವು ಸ್ವೀಕರಿಸುತ್ತೇವೆ. ಅದಕ್ಕೂ ಮೊದಲಿಗೆ ಒಂದು ಪುಟ್ಟದೊಂದು ವಿರಾಮವನ್ನು ತೆಗೆದುಕೊಳ್ಳೋಣ, ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಗೆಳೆಯರೆ, ಇಲ್ಲಿ ಮುಖ್ಯವಾಗಿ ಕಂಡು ಬರ್ತಿರತಕ್ಕಂತಹ ಆರೋಪ, ಊನಾದ ಘಟನೆಯನ್ನು ಆಧರಿಸಿ ಒಂದು ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಊನಾದ ಘಟನೆಯನ್ನು ಮಾತ್ರ ಅಲ್ಲ,
ನಾವು ಇದುವರೆಗೆ ದಲಿತರ ಮೇಲೆ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತರ ಮೇಲೆ ಆಗಿರ್ತಕ್ಕಂಥ ಎಲ್ಲ ಪ್ರಕರಣಗಳನ್ನು ಹಿಡಿದುಕೊಂಡು ಅಥವಾ ಅಲ್ಪಸಂಖ್ಯಾತರ ಮೇಲೆ ಆಗಿರ್ತಕ್ಕಂಥ ದೌರ್ಜನ್ಯಗಳ ವಿರುದ್ಧ ನಾವು ಹೋರಾಟವನ್ನು ಮಾಡ್ತೇವೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇವೆಲ್ಲ ವಿಚಾರಗಳ ಬಗ್ಗೆ ನಾವು ಇನ್ನೂ ಕೂಡ ನಾವೆಲ್ಲರೂ ಕೂಡ ಯೋಚಿಸಬೇಕಾಗಿದೆ. ಯಾಕಂತ ಹೇಳಿದರೆ ಇದು ಚಲೋ ಉಡುಪಿ, ಉಡುಪಿಯಲ್ಲಿ ಬಂದು ನಿಂತಿದೆ. ನಾವೆಲ್ಲರೂ ಕೂಡ ಇವತ್ತು ತಾರ್ಕಿಕವಾಗಿ ಚರ್ಚೆಯನ್ನು ಮಾಡೋದ್ರ ಮುಖೇನ ಈ ಒಂದು ಸತ್ಯ ಅಸತ್ಯತೆಗಳ ಬಗ್ಗೆ ನಾವು ಇವತ್ತು ವಿಚಾರವನ್ನು ಮಾಡಬೇಕಾಗಿದೆ. ಇದರ ಬಗ್ಗೆ ನಮಗೆ ಮಾತಾಡಲಿಕ್ಕೆ ರಾಮಕೃಷ್ಣ ಹೆಗ್ಡೆ ಅವರು ನಮ್ಮೊಂದಿಗೆ ಕಾಲ್ನಲ್ಲಿದ್ದಾರೆ, ಅವರನ್ನು ಮಾತಾಡಿಸೋಣ. ಹಲೋ 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 ಸರ್, ನಮಸ್ತೆ. ಹಾ ಸರ್, ನಮಸ್ತೆ ನಮಸ್ತೆ. ಬಹುಶಃ ನೀವು ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಾ ಅಂತ ಎಣಿಸ್ಕೊಳ್ತೇನೆ. ಚಲೋ ಉಡುಪಿ ಸರ್, ಇವತ್ತಿನ ಈ ಒಂದು ಘಟನಾವಳಿಗಳ ಬಗ್ಗೆ ಅಥವಾ ಇವತ್ತು ಉಡುಪಿಯಲ್ಲಿ ಬಹು ಚರ್ಚೆಗೆ ಆಸ್ಪದ ನೀಡಿರ್ತಕ್ಕಂಥ ಈ ಒಂದು ವಿಷಯ ಚಲೋ ಉಡುಪಿ, ಇದರ ಬಗ್ಗೆ ನಿಮ್ಮ ಮಾತಿನ ನಿರೀಕ್ಷೆಯಲ್ಲಿದ್ದೇವೆ. ಇದು ಬಹಳ ಒಂದು ಉತ್ತಮವಾದ ನಡೆ. ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ ಯಾವಾಗಲೂ ಆಗಬೇಕಾಗಿದ್ದಂತ ಕೆಲಸ ಈಗ ಆಗ್ತಾ ಇದೆ. ನಮ್ಮ ಮನುವಾದಿ ಮತ್ತು ಹಿಂದುತ್ವವಾದಿಗಳು ಶಕ್ತಿಗಳು ನಮ್ಮ ಅಲ್ಪಸಂಖ್ಯಾತರು ಮತ್ತು ದಲಿತರ ಮೇಲೆ ಮಾಡ್ತಾ ಇರುವಂತಹ ಒಂದು ಸೈಕಲಾಜಿಕಲ್ ಎಕ್ಸ್ಪ್ಲಾಯಿಟೇಷನ್ ಮತ್ತು ಫಿಸಿಕಲ್ ಅಟ್ಯಾಕ್ಸ್, ಇವುಗಳ ಬಗ್ಗೆ ಯಾವಾಗಲೂ ನಮ್ಮ ಧ್ವನಿ ನಮ್ಮ ಎರಡೂ ಜಿಲ್ಲೆಗಳಲ್ಲಿ ಬರಬೇಕಾಗಿತ್ತು. ಬಟ್ ಅಂತ ಪ್ರಯತ್ನಗಳು ಇದುವರೆಗೆ ನಡೆದಿಲ್ಲ. ಇದು ನಿಜವಾಗಿ ಇನ್ನೂ ಹೆಚ್ಚಿನ ಸ್ಟ್ರೆಂತ್ ನಿಂದ ಆಗಬೇಕಾಗಿತ್ತು, ಬೇರೆ ಬೇರೆ ಕಾರಣಗಳಿಂದ ಆಗಿರಲಿಲ್ಲ. ಬಟ್ ಇದೊಂದು ನನಗೆ ಒಳ್ಳೆಯ ಒಂದು ಪ್ರತಿರೋಧ ಅಂತ ಅನ್ಸುತ್ತೆ ಸರ್. ಯಾವುದು ಒಳ್ಳೆಯ ಕಾರ್ಯಕ್ರಮ? ಹಿಂದುತ್ವವಾದಿ ಮನುವಾದಿಗಳ ಹಾಗೆ ಒಂದು ಸರಿಯಾದ ಪಾಠ ಹೇಳುವಂತ ಈ ಜಿಲ್ಲೆಗಳಲ್ಲೂ ಕೂಡ ಬಹಳ ಪ್ರಜ್ಞಾವಂತ ನಾಗರಿಕರಿದ್ದಾರೆ ಅನ್ನೋದನ್ನ ಒಂದು ತೋರಿಸಿಕೊಟ್ಟಿದೆ. ನನಗಂತೂ ಬಹಳ ಖುಷಿ ಆಯ್ತು. ಇದು ಇನ್ನೂ ಈ ಕಾರ್ಯಕ್ರಮ ಜನರನ್ನ ಮುಟ್ಟಿರಬಹುದು ಅನ್ನಿಸ್ತದೆ ನಿಮ್ಗೆ? ಖಂಡಿತವಾಗಿ ಖಂಡಿತವಾಗಿ. ಬಟ್ ಇನ್ನೂ ಹೆಚ್ಚು ಜನರಿಗೆ ಬೇರೆ ಅವರು ಯಾಕಂತ ಹೇಳಿದ್ರೆ ಇಂತಹ ಕಾರ್ಯಕ್ರಮಗಳು ಈಗಾಗಲೇ ಅನೇಕ ನಡೆದಿದೆ. ಅಂತಂದ್ರೆ ನಾನು ಇಷ್ಟು ದೊಡ್ಡ ಮಟ್ಟದಲ್ಲಿ ಅಂತ ಹೇಳಲಿಲ್ಲ, ಆದ್ರೆ ಜನರಿಗೆ ಜಾಗೃತಿ ಮೂಡಿಸುವಂತಹ ಅಥವಾ ಶಾಂತಿಯನ್ನು ನೆಲೆಸುವಂತಹ ಕಾರ್ಯಕ್ರಮಗಳು ಅನೇಕ ನಡೆದಿವೆ. ಆದ್ರೆ ಎಲ್ಲೋ ಒಳಗಿಂದ ಯಾವುದೋ ಒಂದು ರೀತಿಯಾಗಿ ಗುದ್ದಾಟಗಳು ಆಗ್ತಾ ಇದೆ. ಬಹುಶಃ ಈ ಕಾರ್ಯಕ್ರಮದಿಂದ ನಿಲ್ತದೆ ಅನ್ನುವಂತಹದ್ದು ಯಾವ ಗ್ಯಾರಂಟಿ ಇದೆ? ಗ್ಯಾರಂಟಿ ಏನಿಲ್ಲ, ಬಟ್ ಜನರಲ್ಲಿ ಒಂದು ಜಾಗೃತಿ ಮತ್ತು ಅರಿವು ಮೂಡಿಸಬೇಕಾದದ್ದು ಅಗತ್ಯ. ಇವತ್ತು ದಲಿತರನ್ನ ದಮನಿತರನ್ನ ಬೇರೆ ಬೇರೆ ರೀತಿಯಲ್ಲಿ ಅವರ ಧ್ವನಿಯನ್ನ ಅಡಗಿಸುವಂತ ಪ್ರಯತ್ನಗಳು ಆಗ್ತಾ ಇದೆ. ಅವರ ಬೇರೆ ಆರ್ಥಿಕವಾದಂತ ಒಂದು ಇಂಜೆಕ್ಟ್ ಇರ್ಬೋದು, ಬೇಡಿಕೆಗಳಿರ್ಬೋದು, ಅವುಗಳನ್ನೆಲ್ಲ ಈಡೇರಿಸ್ತಾ ಇದೆ. ಅವರ ನಿಜವಾದ ಒಳಧ್ವನಿ ಇವತ್ತು ಬಾರದ ಹಾಗೆ ಒಂದು ವ್ಯವಸ್ಥಿತವಾದಂತ ಇದು ನಡೀತಾ ಇದೆ. ಈ ನಿಟ್ಟಿನಲ್ಲಿ ಅವರು ಎದ್ದು ತಮ್ಮ ಅವೇರ್ನೆಸ್ ಅನ್ನ ಜಾಗೃತಿಯನ್ನ ಮೂಡಿಸುವಂತದ್ದು ನಿಜವಾಗಿ ಉಡುಪಿಯಲ್ಲಿ ಇದನ್ನು ಶಕ್ತಿ ಪಡಬೇಕು ನನ್ನ ಪ್ರಕಾರ. ಬಹುಶಃ ಈ ಕಾರ್ಯಕ್ರಮ ಹೇಗೆ ಉಡುಪಿ ಮತ್ತು ಮಂಗಳೂರಿಗೆ ಮಾತ್ರ ಕೇಂದ್ರೀಕರಿಸಿಯ ಅಥವಾ ಆಲ್ ಓವರ್ ರಾಷ್ಟ್ರದ ಮಟ್ಟದಲ್ಲಿಯ, ರಾಜ್ಯ ಮಟ್ಟದಲ್ಲಿಯ? ನನ್ನ ಪ್ರಕಾರ ರಾಷ್ಟ್ರ ಮಟ್ಟದಲ್ಲಿ ಆಗ್ಲಿಕ್ಕಿಲ್ಲ, ರಾಜ್ಯ ಮಟ್ಟದಲ್ಲಿ ಇದು ನಡೆದಿದೆ. ಆದ್ರೆ ಹಾಗಾದ್ರೆ ಇದೊಂದು ಆರಂಭ ಮಾತ್ರ. ಮನುವಾದಿ ಶಕ್ತಿಗಳು ಮತ್ತು ಮನುವಾದಿ ಶಕ್ತಿಗಳು ಹೆಚ್ಚು ಆಕ್ಟಿವ್ ಆಗಿರುವಂತದ್ದು, ಹೆಚ್ಚು ಅಗ್ರೆಸಿವ್ ಆಗಿರುವಂತಹದ್ದು ಉಡುಪಿ ಮತ್ತು ಮಂಗಳೂರು ಜಿಲ್ಲೆಗಳಲ್ಲಿ. ಬೇರೆ ಇನ್ನಿತರ ಜಿಲ್ಲೆಗಳಲ್ಲಿ ಹೋಲಿಸುವಾಗ ನಮ್ಮಲ್ಲಿ ಆ ರೀತಿ ನಡೀತಾ ಇದೆ. ಆದ್ರಿಂದ ಅದು ಹೆಚ್ಚು ಇಂತಹ ಚಳವಳಿಗಳು ಪ್ರತಿಭಟನೆಗಳು ನಡೀಬೇಕಾದದ್ದು ಅಗತ್ಯ ನಮ್ಮೆರಡು ಜಿಲ್ಲೆಗಳಲ್ಲಿ, ಕರಾವಳಿ ಜಿಲ್ಲೆಗಳಲ್ಲಿ ಅಂತ ಒಂದು ಪ್ರಯತ್ನ ನಡೆದಿದೆ. ಅಲ್ಲ, ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ. ಪರ್ಯಾಯ ಶ್ರೀಗಳು ದಲಿತರ ಕಾಲೋನಿಗಳನ್ನ ಭೇಟಿ ನೀಡುವ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಇಲ್ಲಿ ಈಗ ಪರ್ಯಾಯದ ಸಂದರ್ಭದಲ್ಲಿ ಮುಸಲ್ಮಾನರು ಅಥವಾ ಹಿಂದೂಗಳು ಅನ್ನೋ ಭೇದ ಇರಲಿಲ್ಲ, ಎಲ್ಲರೂ ಕೂಡ ಒಟ್ಟಾಗಿ ಪರ್ಯಾಯವನ್ನ ನಡೆಸಿಕೊಂಡು ಬಂದಿದ್ವಿ ಉಡುಪಿಯಲ್ಲಿ, ಇಂಥ ಒಂದು ಕೂಗು ಕೇಳಿದೆ. ಈ ಮಾತಿನ ಅವಶ್ಯಕತೆ ಬೇಕಿತ್ತ? ಯಾಕಂತ ಹೇಳಿದ್ರೆ ಇಲ್ಲಿ ಹಿಂದೂಗಳು ಒಂದೇ, ನಮ್ಮ ಪರ್ಯಾಯ ಸಂದರ್ಭದಲ್ಲಿ ಕೃಷ್ಣ ಮಠಕ್ಕೆ ಕೂಡ ಮುಸ್ಲಿಮರು ಭೇಟಿ ನೀಡ್ತಾರೆ, ಅಥವಾ ಕೃಷ್ಣ ಜನ್ಮಾಷ್ಟಮಿಯ ಸಂದರ್ಭದಲ್ಲಿ ತನ್ನ ಮಗುವಿಗೆ, ಮುಸ್ಲಿಂ ಮಹಿಳೆ ತನ್ನ ಮಗುವಿಗೆ ಕೃಷ್ಣನ ವೇಷ ಹಾಕಿ ಬಂದಂತಹದನ್ನು ಕೂಡ ನಾವು ನೋಡಿದ್ದೇವೆ. ಇದೆಲ್ಲ ಕಾರ್ಯಕ್ರಮಗಳು ಸಂಪ್ರದಾಯಬದ್ಧವಾಗಿ ಬಹಳ ಹಿಂದಿನ ಪರಂಪರೆಯಲ್ಲಿ ಒಂದು ಸೌಹಾರ್ದ ಇತ್ತು. ಬಟ್ ಇತ್ತೀಚಿನ ವರ್ಷಗಳಲ್ಲಿ ಅಥವಾ ಗುಜರಾತಿನ ಇನ್ಸಿಡೆಂಟ್ ನಡೆದ ಅದರಲ್ಲಿ, ಅಥವಾ ನರೇಂದ್ರ ಮೋದಿ ಅವರು ಈ ರಾಷ್ಟ್ರದ ಪ್ರಧಾನಮಂತ್ರಿ ಆದ ಬಳಿಕ ಏನು ಅದರ ಇರುವ ಒಂದು ನೈಜತೆ ಹೊರಟೋಗಿದೆ. ನೈಜತೆ ಹೊರಟೋಗಿದೆ. ಹೌದು ಹೌದು ಹೌದು. ಅಂದ್ರೆ ನೈಜ ಕಾಳಜಿ, ನೈಜ ಸೌಹಾರ್ದತೆ, ನೈಜ ಸಮನ್ವಯಗಳು ಅವುಗಳಿಗೆ ಧಕ್ಕೆ ಆಗಿದೆ. ಈಗ ನಮ್ಮ ಉಡುಪಿ ಮಠ ಅಂತಲ್ಲ, ನಮ್ಮ ಎರಡೂ ಜಿಲ್ಲೆಗಳ ಹೆಚ್ಚಿನ
ಊರಿನ ಜಾತ್ರೆಗಳ ಸಂದರ್ಭದಲ್ಲಿ ಎಲ್ಲಾ ಜಾತಿಯ ಎಲ್ಲಾ ಸಮುದಾಯದ ಅವುಗಳು ಭಾಗಿಯಾಗುವಂತ ಒಂದು ಅವಕಾಶ ಇತ್ತು. ಮತ್ತೆ ಅದು ಸೌಹಾರ್ದಯುತವಾಗಿ ನಡೀತಾ ಇತ್ತು, ನಿಜವಾದ ಪ್ರೀತಿಯಿಂದ ನಡೀತಾ ಇತ್ತು. ಇತ್ತೀಚಿನ ವರ್ಷಗಳಲ್ಲಿ ಅದು ಮಾಯ ಆಗಿ ಏನಿದ್ರು ಕೂಡ ಒಂದು ನಾಟಕದ ರೀತಿಯಲ್ಲಿ ಆಗ್ತಾ ಇದೆ, ಸೌಹಾರ್ದ ಕೆಟ್ಟೋಗಿದೆ. ಅಲ್ಲ, ಇಲ್ಲಿ ಗಮನಿಸಬೇಕಾದಂತದ್ದು ಒಳಗಡೆಯಿಂದ ಅವರನ್ನ ದ್ವೇಷಿಸುವುದು ಅಥವಾ ದ್ವೇಷಿಸುವ ಹಾಗೆ ಉಳಿದವ್ರನ್ನ ಎಕ್ಸ್ಪ್ಲಾಯ್ಟ್ ಮಾಡುವಂತ ಪ್ರವೃತ್ತಿ ಇತ್ತೀಚೆಗೆ ತುಂಬಾ ಹೆಚ್ಚಾಗಿದೆ. ಅಲ್ಲ ಇಲ್ಲಿ, ಅಲ್ಲ ಸರ್, ಇಲ್ಲಿ ಗಮನಿಸಬೇಕಾದಂತ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ಎರಡೂ ಕೈಗಳು ತಾಗದ ಚಪ್ಪಾಳೆ ಯಾವತ್ತಿಗೂ ಕೂಡ ಬರುವುದಿಲ್ಲ. ಹೌದು, ಇಲ್ಲಿ ಬಹುಶಃ ದಲಿತರು ಮತ್ತು ಮುಸಲ್ಮಾನರು ಮಾತ್ರ ಒಳ್ಳೆಯವರು ಅಥವಾ ಹಿಂದೂಗಳು ಮಾತ್ರ ಒಳ್ಳೆಯವರು ಈ ರೀತಿಯ ನಿಲುವನ್ನು ಕೂಡ ನಾವು ತೆಗೆದುಕೊಳ್ಳಿಕ್ ಆಗುವುದಿಲ್ಲ ಅಲ್ವಾ? ಬಹುಶಃ ಇಬ್ಬರೂ ಕೂಡ ಸಂಘರ್ಷಕ್ಕೆ ಯಾವುದೋ ರೀತಿಯಾಗಿ ಪ್ರಚೋದನೆಗೆ ಒಳಗಾಗಿದ್ದಾರೆ ಅಥವಾ ಸಂಘರ್ಷನ ಇಬ್ಬರು ಕೂಡ ಮಾಡ್ತಾ ಇದ್ದಾರೆ ಅಂತ ಅನ್ಸುದಿಲ್ವಾ? ನೀವು ಹೇಳುವ ಪಾಯಿಂಟ್ ಅಕ್ಷರಶಃ ಸತ್ಯ, ಎರಡು ಕೈಗಳು ಜೋಡಿಸದೆ ಚಪ್ಪಾಳೆ ಆಗುದಿಲ್ಲ. ಆದ್ರೆ ನೀವು ಬೇರೆಯವರು, ನೀವು ನಮ್ಮ ವಿರೋಧಿಗಳು, ನೀವು ನಮ್ಮ ಹಿಂದುತ್ವಕ್ಕೆ ವಿರೋಧಿಗಳು ಅಂತ ಭಾವನೆಯನ್ನ ಪದೇ ಪದೇ ಹಾಕಿ ಅವರು ಚುಚ್ಚಿದ್ರು ಕೂಡಲೇ ಸಹಜವಾಗಿ ಹೇಳ್ತದೆ. ಈಗ ಮೊದಲು ಆ ತರ ಇರ್ಲಿಲ್ಲ, ನೀವು ಹೇಳಿದಾಗ ಎರಡು ಕೈಗಳು ಕೂಡಿದ್ದು ಸಹಜವೇ. ಪ್ರತಿ ಸಾರಿ ನೀವು ನನ್ನನ್ನ ಗಮನ ಮಾಡ್ಲಿಕ್ಕೆ ಹೊರಟಾಗ, ಒಂದು ಸಮುದಾಯವನ್ನ ಪದೇ ಪದೇ ಅವಹೇಳನ ಮಾಡ್ತಾ ಇದ್ದಾಗ, ಪದೇ ಪದೇ ಅವರ ಬದುಕಿನ ರಕ್ಷಣೆ ಒಂದು ಅಪಾಯಕ್ಕೆ ಸಿಲುಕಿದಾಗ, ಚುಚ್ಚುತ್ತಾ ಇದ್ದಾಗ ಸಹಜವಾಗಿ ಹೇಳ್ತಾರೆ. ಒಂದು ಕಾರಣ ಮೊದಲು ಈ ತರ ವಾತಾವರಣ ಇರ್ಲಿಲ್ಲ ಸರ್. ಬಹುಶಃ ಇದಕ್ಕೆಲ್ಲ ಕಾರಣ ಏನು, ನಮ್ಮವರಲ್ಲ ಇವರು, ನಮ್ಮವರಲ್ಲ ಅವರು, ಬೇರೆಯವರು, ಅವರು ಉಗ್ರಗಾಮಿಗಳಿಗೆ ಹತ್ರ ಆದವರು ಅಥವಾ ನಮ್ಮ ಹಿಂದುತ್ವದ ಸಂಪ್ರದಾಯಗಳಿಗೆ ವಿರೋಧ ಆದವರು ಅವರು. ಈ ತರ ಆಹಾರ ಉಡುಪು ಎಲ್ಲದಕ್ಕೂ ಕೂಡ ವಿಚಾರವಾದಗಳು ನೀವು ಬೇರೆ ಅಂತ ಪದೇ 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 ಬಿಟ್ಟು ಮಾಡಿದಾಗ ಸಹಜವಾಗಿ ಇನ್ನೊಬ್ಬ ಎದ್ದು ನಿಲ್ತಾನೆ. ಯಾಕಂದ್ರೆ ಸಹನೆಗೂ ಕೂಡ ಒಂದು ಮಿತಿ ಇಲ್ವಾ? ನೀವು ಪ್ರತಿ ಸಾರಿ ನನ್ನನ್ನು ದೂಷಿಸ್ತಾ ಇದ್ದಾಗ, ನಾನು ಕೆಟ್ಟವರಂತ ಹೇಳ್ತಾ ಇದ್ದಾಗ, ನನಗೆ ಅರಿವು ಮೂಡಿಸುವಂತ ಯಾವುದೇ ಚಟುವಟಿಕೆ ಮಾಡದೇನೆ ದೂಷಿಸ್ತಾ ಇರುವಾಗ, ಹೌದು ದಲಿತರು ಪರಂಪರೆಯಿಂದ ಶೋಷಣೆ ಒಳಗಾದವರು, ಅವರನ್ನ ಮುಖ್ಯವಾಹಿನಿಗೆ ಬರುವಂತ ಯಾವುದೇ ಪ್ರಯತ್ನ ನಡೆಯದೇ ಇದ್ದಾಗ, ದಲಿತರು ಪ್ರಯತ್ನ ನಡೀಲಿಲ್ಲ ಅಂತ ಹೇಗೆ ಹೇಳ್ತೀರಾ ಸರ್? ಪ್ರಯತ್ನಗಳು ಅನೇಕ ಸಂಘಟನೆಗಳು ಮಾಡ್ತಾ ಇವೆ, ಅಥವಾ ರಾಜ್ಯ ಸರ್ಕಾರ ಆಗಿರ್ಬಹುದು ಅಥವಾ ಜಿಲ್ಲಾ ಸರ್ಕಾರ ಆಗಿರ್ಬಹುದು, ಎಲ್ಲರೂ ಕೂಡ ಪ್ರಯತ್ನಗಳನ್ನ ಮಾಡ್ತಾ ಇದ್ದಾರೆ. ನೋಡಿ, ಇತ್ತೀಚೆಗೆ ಒಂದು ದೊಡ್ಡ ಇಶ್ಯೂ ಅಂದ್ರೆ ಗೋಮಾಂಸ ಭಕ್ಷಣೆ. ತಲೆ ತಲಾಂತರಗಳಿಂದ ನಮ್ಮ ಹಿಂದೂಗಳ ಮನೆಯಲ್ಲೂ ಬೇರೆ ಮನೆಯಲ್ಲಿ ದನ ಸಾಕುವುದು, ಅದನ್ನ ಪರಿಪಾಲನೆ ಮಾಡೋದಿತ್ತು. ದನ ನಿಷ್ಪ್ರಯೋಜ ಆದಾಗ ಅಥವಾ ಗೊಡ್ಡು ಆದಾಗ ಅಥವಾ ಗಂಡು ಕರು ಆದಾಗ ಅದನ್ನ ಮಾರುವ ಪದ್ಧತಿ ಇವತ್ತು ನಿನ್ನದಲ್ಲ, ನನಗೆ ತಿಳಿದಾಗೆ ನೂರಾರು ಸಾವಿರಾರು ವರ್ಷಗಳ ಪರಂಪರೆ ಇದೆ. ಅದನ್ನು ತಿನ್ನುವ ಇದೆ, ಆಹಾರ ಸಂಸ್ಕೃತಿ, ಅವನವನಿಗೆ ಬೇಕಾದ ಆಹಾರವನ್ನು ಅವನು ತಿಂತಾನೆ. ಇವತ್ತು ಮನೆಯಲ್ಲಿ ದನವನ್ನ ಸಾಕುವವರು ಇಲ್ಲ, ಅದರ ಮೇಲೆ ದನದ ಮಾಂಸ ತಿನ್ನೋದು ಅವರವ್ರ ಇಷ್ಟ ಸರ್. ಅದನ್ನ ಈಗ ಎಲ್ಲವನ್ನು ನಾನು ಹೇಳಿದ್ರೆ ನನ್ನ ನಿಯಂತ್ರಣಕ್ಕೆ ತಗೊಳ್ಳು, ನೀವು ಇದೇ ಉಡುಪು ಧರಿಸ್ಬೇಕು, ನೀವು ಇದೇ ಆಹಾರ ಧರಿಸ್ಬೇಕು, ನೀವು ಇದೇ ರೀತಿಯಲ್ಲಿ ವ್ಯವಹರಿಸ್ಬೇಕು, ನಿಮ್ಮ ಆಚಾರ ವಿಚಾರಗಳು ತಗ್ಗಿ ಬಗ್ಗೆ ಇರಬೇಕು. ಸರಿ ಸರ್, ಸರಿ, ನಿಮ್ಮ ಮೂಢನಂಬಿಕೆಗಳಿಗೆ ಬದ್ಧರಾಗಿ ನೀವು ನಡಿಬೇಕು ಅಂತ ನಾನು ಖಂಡಿತ ಈ ಒಂದು ಸಮಾಜ ಕಾಳಜಿಯನ್ನ ಇಟ್ಟುಕೊಂಡು ಈ ಕಾರ್ಯಕ್ರಮ ಮಾಡಿದ್ದೇ ಹೋದಲ್ಲಿ ಖಂಡಿತವಾಗಿ ಕೂಡ ಇದಕ್ಕೆ ನಮ್ಮ ಉಡುಪಿಯ ಎಲ್ಲ ಸಜ್ಜನರ ಸಪೋರ್ಟ್ ಕೂಡ ಇದಿರ್ತದೆ. ತಾವು ಮಾತಾಡಿದ್ದಕ್ಕಾಗಿ ತಮಗೆ ಧನ್ಯವಾದವನ್ನು ಸಲ್ಲಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಇನ್ನು ಗೆಳೆಯರೇ, ಸಿಬಿಐಗೆ ತನಿಖೆ ಮಾಡಬೇಕು ಅಂತ ಓಡಾಡ್ತಾರೆ ಇದೆ, ಆದ್ರೆ ಆ ಕುಟುಂಬಗಳಿಗೆ ಇದುವರೆಗೂ ನ್ಯಾಯ ಸಿಕ್ಕೇ ಇಲ್ಲ. ನಮ್ಮ ಅಂಕಿಅಂಶ ನಿಮ್ಮೊಂದಿಗೆ ಹಂಚ್ಕೊಳ್ಬೇಕು ಅಂತ ಅನ್ಸುತ್ತೆ. ನೀವು ಇವತ್ತು ಹಿಂದೂ ಪೇಪರ್ ಓದಿದ್ರೆ ನಮ್ಗೆಲ್ರಿಗೂ ದಂಗು ಬಡಿಸುವಂತ ಒಂದು ಅಂಕಿಅಂಶ ಅದರಲ್ಲಿತ್ತು. ಅದರಲ್ಲಿ ಶರ್ಮಾ ಅನ್ನೋರು ಒಬ್ಬರದು ಇಂಟರ್ವ್ಯೂ ಬಂದಿದೆ, ಅಮರಾವತಿ ಜೈಲಿನಲ್ಲಿ ಇದಕ್ಕೆ ಶಿಕ್ಷೆ ಅನುಭವಿಸ್ತಿರಂತ ಕೈದಿಗಳ ಜಾತಿಯ ಅಂಕಿಅಂಶವನ್ನ ಹಾಕಿದರೆ ನೋಡಿ, ಬ್ರಾಹ್ಮಣರು ಇದ್ರಲ್ಲಿ ಇಬ್ರು ಇದಾರೆ, ಸಿಗಳು ದಮನಿತ್ರ ಜಾತಿಗೆ ಸೇರಿದಂತ ಪೂಜಾರಿ ಜಾತಿಗೆ ಸೇರಿದಂತವ್ರನ್ನ ಇಲ್ಲಿ ಇಬ್ಬರು ಕೊಂದಿದ್ದಾರೆ. ಅದೇ ರೀತಿ ಎಲ್ಲ ಹಿಂದುಳಿದೆ ಮೊನ್ನೆ ತಾನೇ. ಗೆಳೆಯರೇ, ಅದೇ ರೀತಿಯಾಗಿ ಇನ್ನೋರ್ವ ವ್ಯಕ್ತಿ ನಮ್ಮೊಂದಿಗೆ ಲೈನ್ ನಲ್ಲಿ ಇದ್ದಾರೆ, ಅವರನ್ನು ಕೂಡ ಸಂಪರ್ಕಿಸೋಣ. ಹಲೋ, ಹಾ ಸರ್, ಸರ್ ಕೇಳಿಸ್ತಾ ಇದೆ ಅಲ್ಲ, ಹೇಳಿ. ಇವತ್ತಿನ ಪ್ರಚಲಿತ ಸುದ್ದಿ ಬಹುಶಃ ನಿಮಗೆ ಗೊತ್ತಿರಬಹುದು ಅಂತ ಎಣಿಸ್ಕೊಳ್ತೇನೆ. ಇದ್ರ ಬಗ್ಗೆ ಈಗಾಗಲೇ ಇಬ್ಬರು ಕಾಲ್ ಮಾಡಿದ್ದಾರೆ, ಬಹಳ ಒಳ್ಳೆಯ ಕೆಲಸ ಆಗಿದೆ ಉಡುಪಿಯಲ್ಲಿ, ಇಂಥದ್ದು ಇನ್ನೂ ಕೂಡ ಮುಂದುವರಿಬೇಕು ಅಂತ ಹೇಳಿದ್ದಾರೆ. ನಿಮ್ಮ ಅಭಿಪ್ರಾಯ ಏನು?
ಚಲೋ ಉಡುಪಿ, ಚಲೋ ಉಡುಪಿ ಅಂತ ಹೇಳುವಂತದ್ದು ನನಗೆ ಅದರ ಅದರ ಏನು ಅಂದ್ರೆ ಅದರ ಗುರಿ ಏನಂತ ಉದ್ದೇಶ ಏನಂತ ನಂಗೆ ಅರ್ಥ ಆಗಲಿಲ್ಲ. ಅವರ ಉದ್ದೇಶ ಹೇಳ್ತಾರೆ, ಎಲ್ಲರಿಗೂ ಕೂಡ ಸಮಾನವಾಗಿ ಆಹಾರದ ಹಕ್ಕು ಸಿಗಬೇಕು, ಆಹಾರ ನಮ್ಮ ಹಕ್ಕು, ಭೂಮಿ ನಮ್ಮ ಹಕ್ಕು ಅನ್ನುವುದು ಅವರ ಉದ್ದೇಶ. ಒಂದು ಉಡುಪಿ ಜಿಲ್ಲೆಯಲ್ಲಿ, ಉಡುಪಿ ಇರಬಹುದು, ಅವಿಭಜಿತ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಎಂದಿಗೂ ಕೂಡ ಇವತ್ತಿನವರೆಗೆ ನಾವು ಸ್ವಾಭಿಮಾನ ಏನು ಅವರು ಏನಂತ ಒಂದು ಅವರ ಇದರಲ್ಲಿ ಅವರ ಏನು ವೇದಿಕೆಯಲ್ಲಿ ಒಂದು ಹೆಸರನ್ನು ಹೇಳಿದ್ದಾರೆ, ಸ್ವಾಭಿಮಾನಿ ಸಂಘರ್ಷ ಸಮಾವೇಶ ಅಂತ. ಅಂದ್ರೆ ಎಲ್ಲೋ ಒಂದು ಕಡೆ ಅವರ ಈ ಕಾರ್ಯಕ್ರಮದ ಮೂಲಕ ನಾವು ಎಲ್ಲೋ ಒಂದು ಕಡೆ ಆಗ ಇದಕ್ಕಿಂತ ಮುಂಚೆ ಫೋನ್ ಮಾಡಿರೋದು ಕಾಲ್ ಮಾಡಿದರೆ ಇರ್ಬೋದು, ಅದಕ್ಕಿಂತ ಇನ್ನೊಬ್ರು ಇರ್ಬೋದು, ಒಬ್ರು ಹೇಳಿದ್ದಾರೆ ನಾವಿಲ್ಲಿ ದಲಿತರಿಗೋಸ್ಕರ ಮಾಡ್ತೇವೆ ಅಥವಾ ಹಿಂದುಳಿದ ವರ್ಗಕ್ಕೋಸ್ಕರ ಮಾಡ್ತೇವೆ ಅಂತ ಹೇಳಿ, ದಲಿತರಿಗೆ ಅಥವಾ ಹಿಂದುಳಿದ ವರ್ಗ ಎರಡೂ ಕೂಡ. ನಾನು ಒಬ್ಬ ಸಂಘ ಪರಿವಾರದ ಕಾರ್ಯಕರ್ತನಾಗಿ ಅಥವಾ ನಾನೊಬ್ಬ ಹಿಂದೂ ಆಗಿ ಮಾತಾಡೋದಾದ್ರೆ, ದಲಿತರು ಮತ್ತು ಹಿಂದುಳಿದ ವರ್ಗ ಉಡುಪಿ ಮತ್ತು ಮಂಗಳೂರು ಜಿಲ್ಲೆಯಲ್ಲಿ ಒಂದಾಗಿ ನಾವು ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದೇವೆ, ಸಮಾಜದ ಪರವಾಗಿ ಈ ರಾಷ್ಟ್ರೀಯದ ಪರವಾಗಿ ಕೆಲಸ ಮಾಡುವಂತ ವ್ಯಕ್ತಿಗಳು ನಾವು. ಇಲ್ಲಿ ಎಲ್ಲೂ ಕೂಡ ಇಲ್ಲಿವರೆಗೆ ಅಂತಹ ವಿಷಯಗಳು ಬರಲೇ ಇಲ್ಲ. ಇಲ್ಲಿ ರಾಷ್ಟ್ರೀಯತೆ ವಿರುದ್ಧ ಇರ್ಬೋದು ಅಥವಾ ಈ ಹಿಂದೂ ಸಮಾಜದ ವಿರುದ್ಧ ಯಾವುದು ಗೋಹತ್ಯೆ ಇರ್ಬೋದು ಅಥವಾ ಇನ್ನಿತರ ಚಟುವಟಿಕೆಗಳಿರ್ಬೋದು, ಇದರ ಬಗ್ಗೆ ನಾವು ಕೆಲಸ ಮಾಡಿರುವಂತದ್ದು. ಅಂದ್ರೆ ಇವರು ಏನು ಸಂಘರ್ಷ ಸ್ವಾಭಿಮಾನಿ ಸಂಘರ್ಷ ಸಮಾವೇಶ, ಇದರ ಅರ್ಥ ಏನಂತ ನಾನು ಕೇಳ್ತಾ ಇರೋದು. ಸಂಘರ್ಷ ಅಂದ್ರೆ ಏನು ಇವರು, ಇವರು ಸಂಘರ್ಷ ಅಂತ ಹೇಳಿದ್ರೆ ಈ ಸಮಾಜದೊಟ್ಟಿಗೆ ದಲಿತರನ್ನ ಮುಂದಿಟ್ಟುಕೊಂಡು ಅಥವಾ ಹಿಂದುಳಿದವರ್ಗ, ಇವ್ರು ಹಿಂದುಳಿದವರ್ಗ ಅಂತ ಹೇಳ್ತಾರೆ. ಪೂಜಾರಿ ಮನೆಗೆ ಹೋಗಿ ಮಾತಾಡ್ತಾರೆ, ನಾವು ನೀವು ಕಾರ್ಯಕ್ರಮಕ್ಕೆ ಬರಬೇಕು, ಈ ಕಾರ್ಯಕ್ರಮ ನಿಮ್ಗೆ ಇದಾಗಿದೆ, ಅನ್ಯಾಯ ಆಗಿದೆ ಅಂತ ಹೇಳ್ತಾರೆ. ನಾನು ಹೇಳಿರುವಂತದ್ದು ಇವತ್ತಿಗೆ ಪ್ರಶಾಂತ್ ಪೂಜಾರಿಯವರು, ಪ್ರಶಾಂತ್ ಪೂಜಾರಿ ಮತಾಂಧ ಶಕ್ತಿಗಳಿಂದ ಅವರನ್ನ ಹಲ್ಲಿ ಹತ್ಯೆ ಮಾಡಿ ಇವತ್ತಿಗೆ ಒಂದು ವರ್ಷ ಆಯ್ತು. ಇವ್ರು ಯಾಕೆ ಪ್ರಶಾಂತ್ ಪೂಜಾರಿ ಮನೆಗೆ ಹೋಗ್ಲಿಲ್ಲ? ಪ್ರಶಾಂತ್ ಪೂಜಾರಿ ಅವರು ಕೂಡ ಹಿಂದುಳಿದ ವರ್ಗದವರು, ಅವರು ಅಲ್ಲಿ ಹೋಗಿ ಇವ್ರು ಪ್ರವೀಣ್ ಪೂಜಾರಿ ಮನೆಗೆ ಹೋಗ್ತಾರೆ ಅಥವಾ ಪ್ರಶಾಂತ್ ಪೂಜಾರಿ ಮನೆಗೆ ಹೋಗುದಿಲ್ಲ? ಇವ್ರು ಅಲ್ಲಿಗೆ ಬಂದು ಹೋಗಿ ನಾವು ಕೂಡ ನೀವು ಕೂಡ ನಮ್ಮ ಒಟ್ಟಿಗೆ ಬನ್ನಿ. ಅಂದ್ರೆ ಈ ಸಮಾಜದ ಒಟ್ಟಿಗೆ ನಾವು ಕೆಲಸ ಮಾಡುವಂಥದ್ದು, ಸಮಾಜದ ಹಿತಕ್ಕಾಗಿ ಕೆಲಸ ಮಾಡಿದ್ರೆ ನಾವು ಅದನ್ನು ಒಪ್ಪಿಕೊಳ್ತೇವೆ. ಆದ್ರೆ ಇಲ್ಲಿ ಎಲ್ಲೋ ಒಂದು ಕಡೆ ಸ್ವಾಭಿಮಾನಿ ಸಂಘರ್ಷ ಸಮಾವೇಶ ಅಂತೇಳಿ ಈ ದೇಶವನ್ನ, ಈ ಸಮಾಜವನ್ನು ಒಡೆಯುವಂತ ಕೆಲಸ ಈ ಇವ್ರು ಮಾಡ್ತಿದ್ದಾರೆ. ಎಲ್ಲೋ ಒಂದು ಕಡೆ ದಲಿತರನ್ನ ಸಮಾಜದಿಂದ ಬೇರ್ಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಉಡುಪಿಯಲ್ಲಿ, ಉಡುಪಿ ಅಂತ ಹೇಳಿರುವಂತದ್ದು ಒಂದು ಬುದ್ಧಿವಂತರ, ನೀವು ಹೇಳಿದ್ರಿ ಅವಾಗ ಬುದ್ಧಿವಂತರ ಸಮಾಜದಲ್ಲಿ ಬುದ್ಧಿವಂತರ ಇರುವಂತ, ಬುದ್ಧಿವಂತರ ಈ ಸಮಾಜದಲ್ಲಿ ಏನಿದೆ ನಾವಿಲ್ಲಿ ಒಟ್ಟಾಗಿ ಒಂದಾಗಿ ಮಾಡ್ತಿದ್ದೇವೆ. ಚಲೋ ಉಡುಪಿ ಅಂದ್ರೆ ಏನು ವಿಷಯ ಏನು ಇವ್ರದ್ದು? ಏನ್ ಚಲೋ ಉಡುಪಿ ಅಂದ್ರೆ ಇಲ್ಲಿ ಏನ್ ನಡೀತಾ ಇದೆ, ಇಲ್ಲಿ ಏನಾದ್ರೂ ಅನ್ಯಾಯ ಆಗಿದಾ? ಇವ್ರು ಚಲೋ ಊನ ಅಂತ ಎಲ್ಲೋ ಒಂದ್ ಕಡೆ ಇವರಿಗೆ ದಲಿತರಿಗೆ ಅನ್ಯಾಯ ಆಗಿದೆ, ಊನದಲ್ಲಿ ಅನ್ಯಾಯ ಆಗಿದೆ, ಇವ್ರು ಚಲೋ ಊನ ಬಿಟ್ಕೊಳ್ಳಿ, ಅಲ್ಲಿ ಹೋಗಿ ಇವರು ಅಲ್ಲಿ ಸ್ವಾಭಿಮಾನಿ ಸಂಘರ್ಷ ಸಮಾವೇಶ ಅಲ್ಲಿ ಮಾಡ್ಕೊಳ್ಳಿ, ನೀವು ಮಾಡ್ಕೊಳ್ಳಿ. ಖಂಡಿತ ಸರ್, ನಿಮ್ಮ ಮಾತನ್ನು ಕೂಡ ಬಹಳ ಗಮನಿಸಬೇಕಾಗಿರ್ತಕ್ಕಂಥದ್ದು. ಊನದಲ್ಲಿ ಆಗಿರ್ತಕ್ಕಂಥ ಘಟನೆಯನ್ನ ಆಧರಿಸಿ ಉಡುಪಿಯಲ್ಲಿ ನೀವು ಗಲಾಟೆ ಮಾಡೋದು ಸರಿಯಲ್ಲ ಅಂತ. ಆದ್ರೆ ಅವ್ರು ಇದೇ ಪ್ರಶ್ನೆಗೆ ಒಂದು ಉತ್ತರವನ್ನ ನೀಡ್ತಾರೆ, ಉಡುಪಿಯಲ್ಲಿ ಒಳಗಿಂದ ಯಾವುದೋ ಒಂದು ಕ್ರೋಮ ಪ್ರಚೋದನೆ ಕಾರ್ಯಗಳು ಆಗ್ತಾ ಇವೆ, ಹಾಗಾಗಿ ನಾವು ಈ ಉಡುಪಿಯನ್ನ ಕೇಂದ್ರೀಕರಿಸಿದ್ದೇವೆ ಅಂತ. ಎಲ್ಲಿ ಒಳಗೆ ಅವ್ರಿಗೆ ಏನು, ಅವರ ಉದ್ದೇಶ ಏನು, ಯಾವುದೋ ಒಂದು ಅವರ ಉದ್ದೇಶ ನಾನು ನಿಮ್ಗೆ ಹೇಳಿದ್ವಿ, ಸಮಾಜವನ್ನು ಒಡೆಯುವಂತ ಕೆಲಸ ಕೃಷ್ಣ ಮಠದಲ್ಲಿ ಏನು, ನಾವು ಈ ಸಮಾಜದ ಪರವಾಗಿ ಪೇಜಾವರ ಶ್ರೀಯವರು, ಪರಮ ಪೂಜ್ಯ ಪೇಜಾವರ ಶ್ರೀಯವರು ಒಂದು ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ದಲಿತರ ಮನೆಗಳಿಗೆ ಹೋಗಿ, ದಲಿತ ಕಾಲೋನಿಗೆ ಹೋಗಿ ಭೇಟಿ ಮಾಡಿ, ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದಾಗಿ ಒಟ್ಟಾಗಿ ಬಾಳ್ಬೇಕೆನ್ನುವಂತ ಒಂದು ಏನು ಸಂದೇಶವನ್ನು ನೀಡಿದ್ದಾರೆ, ಅದು ಒಂದು ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅಂತಹ ಒಳ್ಳೆ ಕೆಲಸಗಳು ಇವನ್ನು ನೋಡ್ಲಿಕ್ಕೆ ಆಗುದಿಲ್ಲ. ಎಲ್ಲೋ ಒಂದು ಈ ಸಮಾಜವನ್ನು ಒಡೆಯುವಂತ ದುಷ್ಟ ಶಕ್ತಿಗಳಿಂದ, ಇದೊಂದು ವ್ಯವಸ್ಥಿತ ಷಡ್ಯಂತ್ರ, ಸಮಾಜವನ್ನು ಒಡೆಯುವಂತಹ ದುಷ್ಟಿತ ಷಡ್ಯಂತ್ರ ಇಲ್ಲಿ ನಡೀತಾ ಇದೆ. ನೀವು ಈ ಇಲ್ಲಿ ನೋಡಿರ್ಬೋದು, ಇಲ್ಲೆಲ್ಲ ಒಂದು ಕಡೆ ನರೇಂದ್ರ ಮೋದಿಯನ್ನ ದೂರುವಂತ ವ್ಯವಸ್ಥೆ, ಅಥವಾ ಎಲ್ಲೋ ಒಂದು ಕಡೆ ಹಿಂದೂ ಸಮಾಜ ಅಂದ್ರೆ ರಾಷ್ಟ್ರೀಯತೆ ಪರವಾಗಿ ಕೆಲಸ ಮಾಡುವಂತ ಕೆಲಸ ಮಾಡುವಂತ ವ್ಯಕ್ತಿಗಳನ್ನ ಕೋಮವಾದಿಗಳು, ದುಷ್ಟ ಶಕ್ತಿಗಳು, ಇವರು ಪ್ರವೀಣ್ ಪೂಜಾರಿ ಮನೆಗೆ ಹೋಗಿ ಅವರನ್ನ ಉದ್ರೇಕಕಾರಿಯಾಗಿ ಮಾತಾಡಿ ಅಲ್ಲಿ ಎಲ್ಲೋ ಎಲ್ಲಿ ಕೂಡ ನಾವು ಪರಿವಾರ ಸಂಘಟನೆ ಪ್ರವೀಣ್ ಪೂಜಾರಿಗೆ ನಾವು ಅನ್ಯಾಯ ಮಾಡಲಿಲ್ಲ. ಅಲ್ಲಿ ನಮ್ಮ ಪರಿವಾರ ಸಂಘಟನೆಯಿಂದ 500,000 ಕೊಡುವಂತ ವ್ಯವಸ್ಥೆ, ರಾಜಕೀಯ ವ್ಯವಸ್ಥೆ ಕೂಡ ನಡೆದಿದೆ. ಇವ್ರು ಯಾಕೆ ಪ್ರಶಾಂತ್ ಪೂಜಾರಿ ಮನೆಗೆ ಹೋಗ್ಲಿಲ್ಲ? ನಾನು ಹೇಳುದು ಚಲೋ ಉಡುಪಿ, ಅಲ್ಲಿ ಮಂಗಳೂರಿಂದ ಬರ್ತಾ ಇದ್ದಾರೆ, ಅಲ್ಲಿ ಮುಡಿದ್ರೆ ಹೋಗಿ ಪ್ರಶಾಂತ್ ಪೂಜಾರಿ ಮನೆಗೆ ಹೋಗ್ಲಿ, ಪ್ರಶಾಂತ್ ಪೂಜಾರಿಯ ಮನೆಯಲ್ಲಿ ಸಂಘ ಪರಿವಾರದವರೆಲ್ಲ ಕೊಟ್ಟಿದ್ದಾರೆ, ಇವರು ಕೂಡ ಹೋಗಿ ಒಂದು ಕೆಲಸ ಮಾಡ್ಲಿ. ದಲಿತರಲ್ಲಿ ಕೆಲಸ ಇಲ್ಲದೆ ಅಥವಾ ಇನ್ನಿತರ ಇದಿಲ್ಲದೆ ಅದನ್ನ ಸರಿ ಮಾಡಿಸುವಂತ ಕೆಲಸ ಮಾಡ್ಲಿ. ಅವರು ಮುಂಚೆ ಹಿಂದೆ ಫೋನ್ ಮಾಡಿದ್ರು, ಹೇಳಿದ್ರು ನಮ್ಗೆ 5 ಎಕರೆ ಭೂಮಿ ಬೇಕು. ದಲಿತರಿಗೆ ಹಿಂದುಳಿದ ವರ್ಗಕ್ಕೆ ಒಂದು ವ್ಯವಸ್ಥಿತ, ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಏನಿದ್ದಾರೆ ಅವರು ಸಂವಿಧಾನದಲ್ಲಿ ಅದನ್ನ ಯಾವ ಕಾನೂನುಗಳಿದೆ ಅದನ್ನ ಅವರು ಸರಿಯಾಗಿ ಮಾಡಿಕೊಂಡಿದ್ದಾರೆ. ಎಲ್ಲೂ ಕೂಡ ಒಂದು ಕೂಡ ದಲಿತರಿಗೆ ಆಗಿರ್ಬೋದು, ಹಿಂದುಳಿದ ವ್ಯವಸ್ಥಿತ ಮೀಸಲಾತಿ ಎಲ್ಲ ವ್ಯವಸ್ಥೆ
ಎಲ್ಲಿ ಇವರು ಅಷ್ಟು ಕೇಸ್ಗಳಿದೆ ಇಷ್ಟು ಕೇಸ್ಗಳಿದೆ, ನಾವು ದನದ ಮಾಂಸ ತಿಂತೇವೆ. ಅಲ್ಲ ಅಲ್ಲಿ ಹೇಳ್ತಾರೆ ಉಡುಪಿ ಚಲೋ ನಮ್ಮ ಇಚ್ಛಾಶಕ್ತಿಯ ಜಲಕ್ಕಾಗಿದೆ. ಬಹು ಹತ್ತಿರದಲ್ಲೇ ಬ್ರಾಹ್ಮಣ್ಯ ಮತ್ತು ಬಂಡವಾಳದ ವಿರುದ್ಧ ದಲಿತ ದಮನಿತರ ವಿರಾಟ ರೂಪ ಗೋಚರಿಸಲಿದೆ. ಬಹುಶಃ ಯಾವ ರೀತಿ ಗೋಚರಿಸಬಹುದು? ಅದು ಅಲ್ಲದೆ ಇವತ್ತಿನ ಕಾರ್ಯಕ್ರಮದಲ್ಲಿ ಸುಬ್ಬಯ್ಯ ಅನ್ನುವರು ಹೇಳ್ತಾರೆ, ಒಮ್ಮೆ ಮೈ ಕೊಡವಿ ಎದ್ದರೆ ನಿಮ್ಮ ಅಡ್ರೆಸ್ ಉಳಿಯುವುದಿಲ್ಲ. ಬಹುಶಃ ಅವರ ಆಡಿಯೋ ಕೂಡ ನಮ್ಮಲ್ಲಿದೆ. ಅಲ್ಲ ಯಾರಿಗೆ ಯಾರಿಗೆ ಅವರು ಸಂದೇಶ ಕೊಟ್ಟಿದ್ದಾರೋ ಗೊತ್ತಿಲ್ಲ. ಅವರು ಮೈ ಕೊಡವಿ ಎಂದರೆ ಅವರ ಸಂಘರ್ಷ ಸ್ವಾಭಿಮಾನ ಸಂಘರ್ಷ ಸಮಾವೇಶ ಏನಿರ್ಬೋದು, ಅವನಿಗೆ ಆ ಮಾತು ಏನಿರ್ಬೋದು ಅವರು ಅವರ ಅವರಲ್ಲೇ ಇಟ್ಕೊಳ್ಳಿ. ಒಂದು ದಲಿತರನ್ನ ಅಥವಾ ಹಿಂದುಳಿದ ವರ್ಗವನ್ನ ಪ್ರಚೋದಿಸಿ ಈ ಸಮಾಜದ ವಿರುದ್ಧ ಕೆತ್ತಿ ಕಟ್ಟುವಂತ ಕೆಲಸ ಮಾಡಬೇಡಿ. ಒಂದು ಮತ್ತೆ ನಮ್ಮ ಆಹಾರ ನಮ್ಮ ಹಕ್ಕು, ನಾವು ಗೋಹತ್ಯೆ ಮಾಡ್ತೇವೆ, ನಾವು ಗೋವಿನ ಮಾಂಸ ತಿಂತೇವೆ, ಇದನ್ನ ದಲಿತರಿಗೆ ನಾವು ಹೇಳಿಕೊಡ್ತೇವೆ ಅಂತ ಹೇಳಿದ್ರೆ ದಲಿತರು ಕೂಡ ಪರಿವಾರದಲ್ಲಿದ್ದಾರೆ, ದಲಿತರು ಎಂದಿಗೂ ಅಂತ ಕೆಲಸಗಳನ್ನ ಮಾಡುವುದಿಲ್ಲ. ಒಂದು ವೇಳೆ ಗೋಹತ್ಯೆ ಮಾಡುವಂತ ಕೆಲಸಕ್ಕೆ ಅವರು ಪ್ರೇರೇಪಣೆ ನೀಡಿದ್ರೆ ಉಡುಪಿಯಲ್ಲಿರುವಂತ ಹಿಂದೂ ಸಮಾಜ ಇರ್ಬೋದು, ಅದರ ರಾಷ್ಟ್ರೀಯ ಪರ ಕೆಲಸ ಮಾಡುವಂತ ಶಕ್ತಿ ಸಮಾಜದಲ್ಲಿ ಏನಿರ್ಬೋದು, ನಾವು ಇಲ್ಲಿ ಗೋಹತ್ಯೆಯನ್ನ ಮಾಡ್ಲಿಕ್ಕೆ ಬಿಡುದಿಲ್ಲ, ಗೋಹತ್ಯೆ ಮಾಂಸ ಬಿಡುದನ್ನು ಅವರನ್ನ ಬಿಡುದೂ ಇಲ್ಲ. ಇದು ನಮ್ಮ ಸ್ಪಷ್ಟ ಸಂದೇಶ. ಯಾವ ಸಂಘರ್ಷ ಯಾವ ಅವ್ರ ಮೈ ಕೊಡವಿ ಹೇಳಿ ಹೇಳಿ, ಆದ್ರೆ ಅವರ ಮೈ ಕೊಡವಿ ಎಲ್ಲಿ ಹೇಳ್ಬೇಕು ಅಲ್ಲಿ ಹೇಳಿ, ಅಲ್ಲಿ ಅವರನ್ನು ಸೀಮಿತ ಆಗಿರ್ಲಿ ಅವರ. ಸರ್, ಅದೇ ರೀತಿಯಾಗಿ ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾದ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಪಿ ಸಿ ಹಂಸರ್ ಅವರು ಒಂದು ಪ್ರಕಟಣೆಯಲ್ಲಿ ತಿಳಿಸ್ತಾರೆ, ಮುಸ್ಲಿಮರ ಮೇಲೆ, ಆದಿವಾಸಿಗಳ ಮೇಲೆ ಅಥವಾ ಈ ಒಂದು ಅಂಧರ ಮೇಲೆ ಅಥವಾ ಈ ಒಂದು ದಲಿತರ ಮೇಲೆ ಅನೇಕ ಅಂಧರಲ್ಲ ಕ್ಷಮಿಸಿ ದಲಿತರ ಮೇಲೆ ಅನೇಕವಾದಂಥ ಹೋರಾಟಗಳು ನಡೆದವು, ಅದು ದಲಿತರ ಮೇಲೆ ದೌರ್ಜನ್ಯಗಳು ನಡೆದವು, ಇದೆಲ್ಲವನ್ನು ನೋಡಿ ಪ್ರಧಾನಮಂತ್ರಿಗಳು ಸುಮ್ಮನಿದ್ರು. ಆದರೆ ಈಗ ಅವರು ಹೇಳಿಕೆಯನ್ನು ನೀಡ್ತಾ ಇದ್ದಾರೆ, ಹೊಡೆಯುವುದಾದ್ರೆ ನನಗೆ ಹೊಡೀರಿ, ನೀವು ಅವರಿಗೆ ಹೊಡಿಬೇಡಿ ಅಂತ ಅವರು ಏನು ಹೇಳಿಕೆಯನ್ನು ನೀಡಿದರು ಅದು ನಾಟಕೀಯವಾಗಿ ಅಂತ ಹೇಳ್ತಾರೆ. ನನಗೆ ಇಲ್ಲಿ ನಾನು ಹೇಳ್ತಕ್ಕಂಥ ವಿಷಯ, ಪ್ರಧಾನಮಂತ್ರಿಗಳನ್ನು, ನಮ್ಮ ಭಾರತದ ಪ್ರಧಾನಮಂತ್ರಿಗಳನ್ನು ಯಾವುದು ಧರ್ಮಕ್ಕೆ ಸೀಮಿತಪಡಿಸಿ ಮಾತಾಡುವುದು ಎಷ್ಟರ ಮಟ್ಟಿಗೆ ಸರಿ? ಅದು ಯಾಕಂತ ಹೇಳಿದ್ರೆ ನಾವು ಕೇವಲ ಒಂದು ದಲಿತರ ಬಗ್ಗೆ ಆಗಲಿ ಅಥವಾ ಆರ್ ಎಸ್ ಎಸ್ನ ಈ ಸಂಘಟನೆ ಬಗ್ಗೆ ಆಗಿ ಮಾತಾಡ್ತಾ ಇಲ್ಲ, ಇಬ್ಬರೂ ಕೂಡ ಅಷ್ಟೇ, ಯಾವುದೋ ಒಂದು ಪ್ರಧಾನಿಯವರನ್ನ ಅಥವಾ ಯಾವುದೇ ರಾಜಕೀಯ ವ್ಯಕ್ತಿಗಳನ್ನಿರಲಿ ಯಾವ್ದಾದ್ರು ಒಂದು ಧರ್ಮಕ್ಕೆ ಸೀಮಿತವಾಗಿ ಮಾತಾಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ನೋಡಿ, ಒಂದು ಆದಿವಾಸಿಗಳನ್ನ ಹೇಳಿದ್ದಾರೆ ಅವರು, ಅಥವಾ ಇನ್ನಿತರ ಆದಿವಾಸಿಗಳು ದಲಿತರ ಮೇಲೆ. ಒರಿಸ್ಸಾ, ಇವರು ಒರಿಸ್ಸಕ್ಕೆ ಹೋಗ್ಲಿ ಒಮ್ಮೆ, ಅಲ್ಲಿ ಮಣಿಪುರಕ್ಕೆ ಹೋಗ್ಲಿ, ಎಲ್ಲ ಎಷ್ಟೋ ನಮ್ಮ ಸಂಘದ ಕಾರ್ಯಕರ್ತರು ಎಲ್ಲೋ ಒಂದು ಕಡೆ ಯಾವುದೇ ಕಡೆ ಅವರ ಮನೆ ಇಲ್ಲದೆ ಅವರ ಆದಿವಾಸಿಗಳಿಗೆ ಬದುಕಿದಿರೋ ಜನಾಂಗವನ್ನ ಆಧುನಿಕತೆ ಅಂದ್ರೆ ಇಲ್ಲಿ ಹೇಗೆ ಬದುಕಬೇಕಂತ ಕಲಿಸಿಕೊಡುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಯು ಪಿ ಸರ್ಕಾರ ಇರುವಾಗ ಲಕ್ಷ್ಮಣಾನಂದ ಸರಸ್ವತಿ ಅವರನ್ನ ಹತ್ಯೆ ಮಾಡಿದ್ರು. ಲಕ್ಷ್ಮಣಾನಂದ ಸರಸ್ವತಿ ಸ್ವಾಮೀಜಿ, ಲಕ್ಷ್ಮಣಾನಂದ ಸರಸ್ವತಿ ಅವರು ಏನ್ ಕೆಲಸ ಮಾಡ್ತಿದ್ರು ನಿಮಗೆ ಗೊತ್ತಾ? ಅವ್ರಿಗೆ ಗೊತ್ತಾ ಏನ್ ಕೆಲಸ ಮಾಡ್ತಿದ್ರೆ ಅಂತ? ಲಕ್ಷ್ಮಣಾನಂದ ಸರಸ್ವತಿ ಇಡೀ ಆದಿವಾಸಿಗಳ ಜನಾಂಗಕ್ಕೆ ನಾಗರಿಕತೆಯನ್ನು ಕಲಿಸಿಕೊಟ್ಟಂತ ಒಬ್ಬ ವ್ಯಕ್ತಿ, ಇಡೀ ಸಮಾಜದಲ್ಲಿ ಒಬ್ಬ ಒಂದು ಒಳ್ಳೆತನವನ್ನು ಒಳ್ಳೆ ಸಮಾಜ ಹೇಗಿರ್ಬೇಕಂತ ಕಲಿಸಿಕೊಟ್ಟಂತ ಒಬ್ಬ ಲಕ್ಷ್ಮಣಾನಂದ ಸರಸ್ವತಿಯನ್ನ, ಒಬ್ಬ ಸುಮಾರು 80 ವರ್ಷದ ಒಬ್ಬ ಸ್ವಾಮೀಜಿಯನ್ನ ಹತ್ಯೆ ಮಾಡುವಾಗ ಇಲ್ಲಿರುವಂತಹ ಒಬ್ಬನೇ ಒಬ್ಬ ಈ ತರದ ಯಾವ ಬುದ್ಧಿಜೀವಿಗಳಿದ್ದಾರೆ ಅಲ್ಲಿ ಕೂತವಂತ ರಾಮಕೃಷ್ಣ ಹೆಗಡೆ ಇರ್ಬೋದು, ಅವರೀಗ ಫೋನ್ ಮಾಡಿದವರು ರಾಮಕೃಷ್ಣ ಹೆಗಡೆ ಇರ್ಬೋದು, ಅವರೊಬ್ರು ಬ್ರಾಹ್ಮಣ ಸಾಯಿ, ಅವ್ರು ಹೇಳ್ತಾರೆ ಅವರು ನಾನು ದಲಿತರ ಪರವಾಗಿ ಕೆಲಸ ಮಾಡ್ತಾರೆ. ಎಲ್ಲಿ ದಲಿತರು, ಎಲ್ಲಿ ಯಾವ ದಲಿತರ ಪರವಾಗಿ ಕೆಲಸ ಮಾಡುವಂತವ್ರು? ಲಕ್ಷ್ಮಣಾನಂದ ಸರಸ್ವತಿ ಅವರು ದಲಿತರ ಪರವಾಗಿ, ಇವ್ರು ಚಲೋ ಅಲ್ಲಿ ಒರಿಸ್ಸಾ ಇಟ್ಕೊಳ್ಳಿ, ಚಲೋ ಮಣಿಪುರ ಇಟ್ಕೊಳ್ಳಿ, ಚಲೋ ಸಿಕ್ಕಿಂ ಇಟ್ಕೊಳ್ಳಿ, ಅಲ್ಲಿ ಆದಿವಾಸಿಗಳು ಹೇಗಿರ್ತಾರೆ, ಬುಡಕಟ್ಟು ಜನಾಂಗದವ್ರು ಹೇಗಿರ್ತಾರೆ, ಅಲ್ಲಿಯ ಆದಿವಾಸಿಗಳಿಗೆ ಏನು ಇದಿದೆ ಅದಕ್ಕೆ ಅವರಿಗೆ ಅಲ್ಲಿ ಹೋಗಿ ಅವರು ಕೆಲಸ ಮಾಡುವಂತ ಕೆಲಸವನ್ನು ಇವ್ರು ಮಾಡಿ. ಅದು ಬಿಟ್ಟು ಚಲೋ ಉಡುಪಿ, ಇಲ್ಲಿ ಎಲ್ಲರೂ ನಾವು ಒಟ್ಟಿಗಿದ್ದೇವೆ, ಸಮಾನರಾಗಿದ್ದೇವೆ, ಇಲ್ಲಿ ಒಟ್ಟು ಸಮಾಜ ಎಷ್ಟು ಸರಿಯಾಗಿದೆ ಅಂತ ಹೇಳಿದ್ರೆ ಎಲ್ಲರೂ ಪರಮಪೂಜ್ಯ ಬೇಜವರ ಶ್ರೀಗಳು ಕೂಡ ಅದರಲ್ಲಿ ಒಂದು ಹೇಗೆ ಕೆಲಸ ಮಾಡ್ತೇವೆ, ದಲಿತರನ್ನ ಒಟ್ಟಾಗಿ ಕೊಂಡೋಗುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ನಮ್ಮ ಕಾರ್ಯಕ್ರಮದಲ್ಲೂ ಕೂಡ ಮೊನ್ನೆ ಬೇಜವರ ಶ್ರೀಗಳ ಪರ್ಯಾಯ ಸಮಯದಲ್ಲೂ ಕೂಡ ದಲಿತರ ಎಲ್ಲ ಕಡೆ ನಮ್ಮ ಅದರಲ್ಲಿ ಪರ್ಯಾಯದ ಸಭೆಯಲ್ಲಿ ಭಾಗವಹಿಸಿದ್ರು. ಒಟ್ಟಾಗಿ ಕೆಲಸ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಇವ್ರು ಯಾರಿಗೆ ಯಾವಾಗೋಸ್ಕರ ಚಲ ಉಡುಪಿ, ಯಾವುದೋ ವೋಟ್ ಬ್ಯಾಂಕ್ ನಿರ್ಮಾಣ ಇರ್ಬೋದು ಅಥವಾ ಇನ್ನಿತರ ಸಮಾಜವನ್ನು ಒಡೆಯುವಂತ ಶಕ್ತಿಯನ್ನು ಇವ್ರಿಗೆ ಕೆಲಸ ಮಾಡ್ತಾ ಇದ್ದಾರೆ. ಸರ್, ಅವರು ಇನ್ನೊಂದು ಕಡೆ ಹೇಳ್ತಾರೆ, ಇದು ಕೇವಲ ನಾವು ಉಡುಪಿ ಮತ್ತು ಮಂಗಳೂರು ಮಾತ್ರ ಅಲ್ಲ, ನಾವೆಲ್ಲಾ ಕಡೆಯಲ್ಲೂ ಕೂಡ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮಾಡ್ತಾ ಬರ್ತೇವೆ, ದಲಿತರ ಉದ್ಧಾರವನ್ನ ನಾವು ಮಾಡ್ತಾ ಬರ್ತೇವೆ. ಹಾಗಾದ್ರೆ ದಲಿತರನ್ನ ಕೀಳು ಮಟ್ಟಕ್ಕೆ ಕಂಡವರು ನಮ್ಮವರೇ ಅಥವಾ ಹಿಂದೂಗಳ ಅನ್ನುವಂತ ಪ್ರಶ್ನೆ ಅವರದ್ದು. ನೋಡಿ, ದಲಿತರ ಉದ್ಧಾರ ಮಾಡ್ತೇವೆ ನಾವು, ಇನ್ನಿತರ ಕಾರ್ಯಕ್ರಮ ಇವರು ಕಾರ್ಯಕ್ರಮಗಳನ್ನು ಮಾಡಿ ಪ್ರಚಾರ ಬಯಸುವಂತ ವ್ಯಕ್ತಿಗಳು ಎಲ್ಲ ಒಂದು ಕಡೆ ಬುದ್ಧಿಜೀವಿ, ಇಂಥ ಬುದ್ಧಿಜೀವಿಗಳು ಎಲ್ಲ ಒಂದು ಕಡೆ ನಮ್ಮ ದೇವರುಗಳ ನವಹೇಳನ ಮಾಡಿ, ಎಲ್ಲ ಒಂದು ಕಡೆ ನಮ್ಮ ಯಾವ ಪುಣ್ಯ ಕೋಟಿ ಗೋಮಾತೆ ಇರ್ಬೋದು ಅಂತ ಗೋಮಾತೆಯನ್ನು ಅವಹೇಳನ ಮಾಡಿ ಅಂತವರನ್ನ ಅದರಲ್ಲಿ ಪ್ರಚಾರ ಗಿಟ್ಟಿಸುವಂತ ವ್ಯಕ್ತಿಗಳು ಇವರು. ಇವರಲ್ಲಿ ದಲಿತರನ್ನಾಗ್ಲಿ ಹಿಂದುಳಿದ ವರ್ಗ ಆಗ್ಲಿ
ಯಾರು ಕೂಡ ಇವರನ್ನ ಉದ್ಧಾರ ಮಾಡ್ಲಿಕ್ಕೆ ಅಂತ ಬರುವವರಲ್ಲ ಇವರು. ಇವರು ಕೇವಲ ಒಂದು ಸಭೆ ಸಮಾರಂಭಗಳಿಗೆ ಮಾತ್ರ ಸೀಮಿತ. ಎಲ್ಲ ಒಂದು ಮಾಧ್ಯಮದಲ್ಲಿ ಕೂತು, ಎಲ್ಲ ಒಂದು ಪೇಪರ್ನಲ್ಲಿ ಕೂತು, ಎಲ್ಲ ಒಂದು ಇದರಲ್ಲಿ ಕೂತು ಇದರಲ್ಲಿ ಮಾಡುವಂತ ವ್ಯಕ್ತಿಗಳು ಬಿಟ್ರೆ ಎಲ್ಲಿ ದಲಿತರ ಒಂದು ಉದಾಹರಣೆ ಇವರು ಹೇಳಿ, ಒಂದು ಉದಾಹರಣೆ ಇವರು ಆ ತುದಿ ಸಭೆಯಲ್ಲಿ ಕಾರ್ಯಕ್ರಮದಲ್ಲಿ ಇವರು ದಲಿತರ ಪರವಾಗಿ ಮಾತಾಡಿದ್ದಾರೆ. 5 ಎಕರೆ ಭೂಮಿ ಕೊಡಿ, ನಮ್ಮ ಹಕ್ಕು, ನಮ್ಮ ಹಕ್ಕು ಆಹಾರ, ನಮ್ಮ ಆಯ್ಕೆ, ಎಲ್ಲ ಆಯ್ಕೆಯ ಹಕ್ಕುಗಳನ್ನ ಇವರು ಒಂದು ಒಂದು ಉದಾಹರಣೆ ಕೊಡ್ಲಿ. ದಲಿತರಿಗೋಸ್ಕರ ಇವರು ಏನ್ ಮಾಡಿದ್ದಾರೆ, ಹಿಂದುಳಿದ ವರ್ಗಕ್ಕೋಸ್ಕರ ಏನು ಮಾಡಿದ್ದಾರೆ? ಕೇವಲ ಹಿಂದುಳಿದ ವರ್ಗ ಸಮಾಜವನ್ನ ಎತ್ತಿಕಟ್ಟದ್ದು, ದಲಿತರನ್ನ ಎತ್ತಿಕಟ್ಟಿದ್ದು ಬಿಟ್ರೆ ಈ ಸಮಾಜದಲ್ಲಿ ಒಡೆಯುವ ಇಡೀ ಭಾರತ ದೇಶದಲ್ಲಿ ಎಲ್ಲರೂ ಒಂದಾಗಿ ಬದುಕಬೇಕು. ನಾವು ಹಿಂದುಳಿದ ವರ್ಗ ಅದನ್ನು ಸರಿ ಮಾಡಬೇಕೆಂದ ದೃಷ್ಟಿಯಲ್ಲಿ ಸಂಘ ಪರಿವಾರ ಕೆಲಸ ಮಾಡ್ತಿದ್ರೆ ಇವರು ಅದನ್ನು ಒಡೆಯುವಂತೆ ಕೆಲಸ ಮಾಡ್ತಾ ಇದ್ದಾರೆ. ಇವರು ಅದರಲ್ಲಿ ಒಡೆಯುವಂತೆ ಕೆಲಸ ಮಾಡಿ ಅದರಲ್ಲಿ ಪ್ರಚಾರ ಗಿಟ್ಟಿದಂತೆ ಕೆಲಸ ಮಾಡ್ತಾ ಇದ್ದಾರೆ. ಅದು ಬಿಟ್ಟು ಬೇರೆ ಇವರಲ್ಲಿ ಏನೂ ಇಲ್ಲ, ಸುಮ್ಮನೆ ಇದೆಲ್ಲ ತುಂಬರಾಟ ಇವರು. ಸರ್, ಒಟ್ಟಾರೆಯಾಗಿ ಇವತ್ತಿನ ಕಾರ್ಯಕ್ರಮ ಏನು, ಅದರ ಉದ್ದೇಶ ನಿಮ್ಮ ಪ್ರಕಾರ ಏನು, ಮತ್ತು ಅದು ಯಾವ ರೀತಿ ಉಡುಪಿ ಮತ್ತು ಮಂಗಳೂರು ಪ್ರಾಂತ್ಯಕ್ಕೆ ಪ್ರೇರಣೆ ಆಗಬಹುದು, ಅಥವಾ ಯಾವ ರೀತಿಯಾಗಿ ಅದು ಗೋಚರಿಸಬಹುದು? ನೋಡಿ, ನಾನು ಒಂದು ಇದರಲ್ಲಿ ಹೇಳುದಂತ ಹೇಳಿದ್ರೆ, ಇದೊಂದು ವ್ಯವಸ್ಥಿತ ಷಡ್ಯಂತ್ರ. ಇದರ ಹಿಂದೆ ಇದು ಬೇಕಾದ್ರೆ ಈ ಇಂಟೆಲಿಜೆನ್ಸ್ ಬ್ಯೂರೋ ಇರಬಹುದು ಅಥವಾ ಇನ್ನಿತರ ಯಾವುದು ನಮ್ಮ ಸರ್ಕಾರಿ ಏಜೆನ್ಸಿಗಳಿದೆ ಅವರ ವ್ಯವಸ್ಥಿತ ಕೂಲಂಕುಷ ತನಿಖೆ ಮಾಡಿದ್ರೆ ಇದರ ಹಿಂದೆ ವ್ಯವಸ್ಥಿತ ಷಡ್ಯಂತ್ರ ಇದೆ. ಇದು ಒಂದು ಐಸಿಎಸ್ ಪ್ರೇರಿತ ಕಾರ್ಯಕ್ರಮ, ಇಲ್ಲೋ ಇಲ್ಲೇ ಒಂದು ಮತಾಂಧ ಶಕ್ತಿಗಳ ಜಿಹಾದಿ ಶಕ್ತಿಗಳ ಪ್ರೇರಿತ ಕಾರ್ಯಕ್ರಮ. ಇದು ಯಾವುದೋ ಇವರ ದಲಿತರ ಉದ್ಧಾರ ಅಥವಾ ಹಿಂದುಳಿದ ವರ್ಗದ ಉದ್ಧಾರದ ಯಾವುದೋ ಕಾರ್ಯಕ್ರಮ ಅಲ್ಲ. ಇದರ ಹಿಂದೆ ವ್ಯವಸ್ಥಿತ ಷಡ್ಯಂತ್ರ, ಈ ಸಮಾಜವನ್ನು ಒಡೆಯುವಂತ, ಈ ದೇಶವನ್ನು ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಬೇರೆ ಏನು ಇಲ್ಲ, ಇದು ಖಾಲಿ ನಮ್ಮ ದೇಶವನ್ನು ಒಡೆಯುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ದೊಡ್ಡ ಕೂಗು ಕೇಳಿ ಬಂದಿರತಕ್ಕಂಥದ್ದು, ಸತ್ತ ದನದ ಬಾಲವನ್ನ ನೀವೇ ಇಟ್ಟುಕೊಳ್ಳಿ, ನಮಗೆ ಭೂಮಿ ಬೇಕು, ಭೂಮಿಯನ್ನ ಕೊಡಿ ಅಂತ. ನೋಡಿ, ಭೂಮಿ ಇಲ್ಲಿ ಭೂಮಿ ಇಲ್ಲದವರು ಈ ಉಡುಪಿ ಛಲ ಉಡುಪಿ ಏನಿಟ್ಟಿದ್ದಾರೆ ಅಥವಾ ಸಂಘರ್ಷ ಸಮಾವೇಶ ಏನಿಟ್ಟಿದ್ದಾರೆ, ಈ ಭೂಮಿ ಇಲ್ಲದವರು ಅಥವಾ ಏನು ಇಲ್ಲ, ದನದ ಬಾಲ ದನದ ಬಟ್ಟಿಗೆ ಗೋವಿನ ವಿಚಾರದಲ್ಲಿ ಇವರಿಗೆ ಮಾತಾಡೋ ಹಕ್ಕಿಲ್ಲ. ಒಂದು ಅದು ನಮ್ಮ ಶ್ರದ್ಧಾ ಬಿಂದು, ಹಿಂದೂಗಳ ನಮ್ಮ ಶ್ರದ್ಧಾ ಬಿಂದು, ಅದನ್ನ ನಾವು ಪೂಜಿಸ್ತೇವೆ. 3 ಕೋಟಿ ದೇವತೆಗಳನ್ನು ಒಳಗೊಂಡಂತ ಗೋಮಾತೆ ಏನಿದೆ ಪೂಜಿಸ್ತೇವೆ. ಬಾಲವನ್ನು ಇಟ್ಟುಕೊಳ್ಳಿಕ್ಕೆ ಯಾವ ಹಕ್ಕು ಅಧಿಕಾರ ಯಾರಿಗೂ ಇಲ್ಲ. ಹಾಗಾಗಿ ಅದು ಯಾರೋ ಅಪ್ಪನ ಆಸ್ತಿಯೂ ಅಲ್ಲ. ಹಾಗಾಗಿ ಅದರಲ್ಲಿ ನಮ್ಮ ಸ್ಪಷ್ಟ ಸಂದೇಶ ಅವರಿಗೆ, ಸಂಘರ್ಷ ಸ್ವಾಭಿಮಾನ ಸಂಘರ್ಷ ಸಮಾವೇಶ ಇವರನ್ನ ಇವರಷ್ಟಕ್ಕೆ ಇಟ್ಕೊಳ್ಳಿ, ಎಲ್ಲೂ ಕೂಡ ನಮ್ಮೊಟ್ಟಿಗೆ ಅದರ ವಿಷಯದಲ್ಲಿ ಬರಬೇಡಿ. ನಾವು ಭೂಹತ್ಯೆ ವಿಚಾರದಲ್ಲಿ ರಾಜಿ ರಾಜಿ ಇಲ್ಲ, ಕಾನೂನು ರೀತಿಯಾಗಿ ನಾವು ಯಾವ ಹೋರಾಟಕ್ಕೂ ಸಿದ್ಧ. ಆದ್ರೆ ಈ ರೀತಿ ಸ್ವಾಭಿಮಾನ ಸಂಘರ್ಷ ಸಮಾವೇಶ ಮಾಡಿ ನಮ್ಮೊಂದಿಗೆ ಯಾವುದೋ ಒಂದು ಕಡೆಯಲ್ಲಿ ಹಿಂದೂ ಸಮಾಜದ ಏನು ಶ್ರದ್ಧಾ ಬಿಂದು, ಅದಕ್ಕೆ ಯಾವ ಕೆಟ್ಟ ಮಾನಬಿಂದುಗಳಿಗೆ ಏನು ಇದು ಮಾಡ್ತಾರೆ ಅದನ್ನು ನಾವು ಸಹಿಸುವುದಿಲ್ಲ. ಖಂಡಿತವಾಗಿ ಸರ್, ನಿಮ್ಮ ಈ ಕರೆಗಾಗಿ ನಾವು ಧನ್ಯವಾದವನ್ನು ಸಲ್ಲಿಸ್ತೇವೆ, ನಿಮ್ಮ ಎಲ್ಲ ಕಾಳಜಿಯನ್ನು ಕೂಡ ನಾವು ಗೌರವಿಸ್ತೇವೆ. ಧನ್ಯವಾದಗಳು ಸರ್. ನೀವೆಲ್ಲರೂ ವೀಕ್ಷಿಸ್ತಾ ಇದ್ದೀರಾ ವೀಕ್ಷಕರೇ, ಇದೇ ರೀತಿಯಾಗಿ ಅನೇಕ ನಿಲುವುಗಳು ನಮ್ಮೆಲ್ಲರ ನಡುವೆ ಇದೆ. ಬಹುಶಃ ಚಲೋ ಉಡುಪಿ ಅನ್ನುವಂಥ ಈ ಕಾರ್ಯಕ್ರಮದಿಂದ ಒಳಿತು ಆಗ್ತದೆ, ಶಾಂತಿ ಅನ್ನುವುದು ನೆಲೆಸ್ತದೆ ಅಂತ ಹೇಳಿದರೆ ನಾವೆಲ್ಲರೂ ಕೂಡ ಬಹಳ ತುಂಬುರುದ್ಯದಿಂದ ಇದನ್ನು ಸ್ವಾಗತಿಸ್ತೇವೆ. ಒಟ್ಟಾರೆಯಾಗಿ ಹೇಳುವುದಿಷ್ಟೇ, ಉಡುಪಿ ಅಥವಾ ಮಂಗಳೂರು ಪ್ರಾಂತ ಅನ್ನುವಂಥದ್ದು ಬಹಳ ಶಾಂತಿಯುತವಾಗಿರ್ತಕ್ಕಂಥ ನಗರ. ಇದು ಎಂದೆಂದಿಗೂ ಕೂಡ ಶಾಂತಿಯುತವಾಗಿರಲಿ, ಇದು ಯಾವತ್ತಿಗೂ ಕೂಡ ಕೋಮು ಗಲಭೆಗೆ ಪ್ರಚೋದನೆಯನ್ನು ನೀಡದೇ ಇರಲಿ. ಅದು ಯಾವುದೇ ಸಂಘಟನೆ ಆಗಿರ್ಬೋದು, ಯಾವುದೇ ವ್ಯಕ್ತಿಗಳಾಗಿರ್ಬೋದು, ಯಾವುದೇ ಶಕ್ತಿಗಳಾಗಿರ್ಬೋದು, ಕೋಮು ಗಲಭೆಗೆ ಸಂಘಟನೆಯನ್ನು ಕೋಮು ಗಲಭೆಗೆ ಪ್ರಚೋದನೆಯನ್ನು ನೀಡದೆ ಬದಲಿಗೆ ಶಾಂತವಾಗಿ ಇತ್ತ ಶಾಂತವಾಗಿ ಉಡುಪಿಯನ್ನು ನಡೆಸಿಕೊಂಡು ಹೋಗಲಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.